ಮಾಡ್ತಿದ್ದಾರಾ ಬಂದಿರ ರಾಯಚೂರು ಅವರು ನಾ ಮಾತಾಡ್ಸ್ಕೊಂಡು ಬರ್ತೇನೆ ತನಕ ಹೇಳ್ತೀನಿ ಮತ್ತೆ ಅಷ್ಟು ಕೊಟ್ಟು ಎಲ್ಲ ಹನ್ನೆರಡು ಹನ್ನೆರಡು ಕಾಲು ಮನೆ ಕಡೆ ಮುಗಿಸ್ ಸರಿ ಸರ್ ಸರಿ ಶ್ರೀ ಗುರುಭ್ಯೋ ನಮಃ ಹರಿಹಿ ಸೌಂಡ್ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಭೀಷ್ಮೀ ಸತ್ಯಾಯುತಂ ಕೃಷ್ಣಂ ಸತ್ಯಪಾಂಡವಪೂಜಿತಂ ನೃತ್ಯಂತಂ ವ್ಯಾಸರಾಜಾರ್ಚ್ಯವೇಣ್ವರಿಯಪ್ಚಧರಂ ಭಜೆ ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿ ಸ ವಿಷ್ಣುಶ್ಚ ಅಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ ತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ ಕಾಯಹೃತ್ಯಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೇಶ್ವರಿ ಯಶಾಲಿನಃ ಆನಂದತೀರ್ಥ ಭಗವತ್ ಚೂರ್ ಕವಿ ಮಾಡಿ ಆನಂದತೀರ್ಥ ಭಗವತ್ ಪಾದಾನ್ ವಂದೇ ನಿರಂತರಂ ನೌಮಿನ್ಯಾಯ ಸುಧಾಧಿಕೃಜಯ ಮುನೀನ್ ಬ್ರಹ್ಮಣ್ಯ ಶ್ರೀಪಾದರಾಟ್ಸಣ್ಮಣಿಂ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿ ವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸಪರಂ ರಘುತ್ತಮ ಗುರುನ್ ವೈದಧ್ಯ ವಾರಾನಿಧಿಂ ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಘಾಕರಾನಹಂ ವಾದಿರಾಜ ಗುರುಂ ವಂದೇ ಹಯಗ್ರೀವ ಪದಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ವಾದಿರಾಜ ತೀರ್ಥ ಶ್ರೀಪಾದಂಗಳವರ ಆರಾಧನೀಯ ಮಹೋತ್ಸವ. ಆರಾಧನೆ ಅಂತಂದರೆ ಅವರು ಮಾಡಿರುವಂತಹ ಉಪಕಾರದ ಸ್ಮರಣೆಯೇ ನಿಜವಾಗಿರತಕ್ಕಂತಹ ಆರಾಧನ. ಅದರಲ್ಲೂ ಕೂಡ ವ್ಯಾಸರಾಜರು, ವಾದಿರಾಜರು, ರಾಘವೇಂದ್ರ ಸ್ವಾಮಿಗಳವರು, ಟೀಕಾಕುಟ್ಪಾದರು, ಇನ್ನೂ ಅನೇಕ ಮಹಾನುಭಾವರುಗಳು ಗ್ರಂಥಗಳ ರಚನೆ, ಪಾಠವನ್ನು ಹೇಳತಕ್ಕಂತಹದ್ದು, ಪಂಡಿತರನ್ನು ಸಿದ್ಧಪಡಿಸುವಂತಹ ದೊಡ್ಡದಾದ ಕಾರ್ಯದಲ್ಲಿ ತಮ್ಮ ಇಡೀ ಜೀವನವನ್ನು ಮುಡುಪಾಗಿ ಇಟ್ಟು ಭಗವಂತನ ಹಾಗೂ ವಾಯುದೇವರ ವಿಶೇಷವಾಗಿರತಕ್ಕಂತಹ ಸೇವೆಯನ್ನು ಮಾಡಿದ್ದಾರೆ. ಇದೇ ನಿಜವಾಗಿರುವಂತಹ ಗುರುದಕ್ಷಿಣೆಯೂ ಹೌದು. ಅದರಲ್ಲಿ ಇವತ್ತಿನ ಮಹಾಜ್ಞಾನಿಗಳಾಗಿರುವಂತಹ ವಾದಿರಾಜರು, ಇವರೆಲ್ಲರನ್ನ ನಾವು ನಿತ್ಯದಲ್ಲಿ ಸ್ಮರಣೆಯನ್ನು ಮಾಡ್ತೇವೆ. ವ್ಯಾಸರಾಜರ, ವಾದಿರಾಜರ, ಜಯತೀರ್ಥರ, ಪುರಂದರದಾಸರ, ಜಗನ್ನಾಥದಾಸರು, ವಿಜಯದಾಸರು, ಗೋಪಾಲದಾಸರು, ಇವರುಗಳನ್ನು ನಾವು ಸ್ಮರಣೆ ಮಾಡದೇ ಇರತಕ್ಕಂತಹ ದಿನವೇ ಇಲ್ಲ.
ಕೆಲವರದಾದರೆ ನಾವು ಆವಾಗವಾಗ ಮಾಡ್ತಿರ್ತೇವೆ, ಆದರೆ ಇವರನ್ನು ಮಾತ್ರ ಪ್ರತಿದಿನವೂ ಕೂಡ ಏನಾಲೊಂದು ನೆಪದಿಂದ ಇಂತಹ ಮಹಾನುಭಾವರ ಸ್ಮರಣೆಯನ್ನು ಮಾಡ್ತೀವಿ. ಆದರೆ ಇವತ್ತು ಅವರ ವಿಶೇಷವಾದ ಸ್ಮರಣೆಯನ್ನು ಮಾಡುವುದೇನೆ ನಾವು ಆರಾಧನೆ ಎಂಬುವುದಾಗಿ ನಾವು ಅನುಸಂಧಾನವನ್ನು ಮಾಡ್ತಾ ಅದರ ಜೊತೆಗೆ ಉಳುಕಿದ ದಿನಗಳಲ್ಲಿ ಅವರೆಲ್ಲರೂ ಕೂಡ ತಮ್ಮ ಜಪತಪಕಾನುಷ್ಠಾನದಲ್ಲಿ ಕಾರ್ಯನಿರತರಾಗಿರ್ತಾರೆ. ಇವತ್ತು ಆ ಜಪತಪಾನುಷ್ಠಾನ ಮಾಡುವುದರ ಜೊತೆಗೆ ನಮ್ಮನ್ನೆಲ್ಲ ಅನುಗ್ರಹ ಮಾಡುವುದಕ್ಕೆ ಒಮ್ಮೆ ಕಣ್ಣುಗಳನ್ನು ತೆಗೆದು ತಮ್ಮ ದೃಷ್ಟಿಯನ್ನು ನಮ್ಮಂತಹ ಭಕ್ತರ ಮೇಲೆ ಬೀರಿ ವಿಶೇಷವಾದ ಅನುಗ್ರಹವನ್ನು ಎಲ್ಲ ಗುರುಗಳು ಕೂಡ ಮಾಡುತ್ತಾರೆ ಎನ್ನುವ ಒಂದು ಪ್ರತೀತಿಯೂ ಕೂಡ ಆರಾಧನೆಯ ಶಬ್ದಕ್ಕೆ ಅರ್ಥವುಂಟು. ಅಂತಹ ಈ ಒಂದು ವಾದಿರಾಜರ ಆರಾಧನೆಯ ದಿವಸಗಳಲ್ಲಿ ಅವರು ಎಷ್ಟು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆಯೋ ಅಷ್ಟೆಲ್ಲವನ್ನು ಅನುವಾದವನ್ನು ಮಾಡಲಿಕ್ಕೆ ಒಂದು ದಿವಸದಲ್ಲಿ ಸಾಧ್ಯವಿಲ್ಲ. ಹಾಗಾಗಿ ಯಥಾಮತಿಯಾಗಿ ಎಷ್ಟು ಸಾಧ್ಯವ ಸಮಯದ ಒಳಗೆ ಅಷ್ಟು ಗ್ರಂಥಗಳ ಒಂದು ಪರಿಚಯವನ್ನು ಅವರು ಮಾಡಿದ ಉಪಕಾರದ ಸ್ಮರಣೆಯನ್ನು ನಾವು ಮಾಡುವಂತಹ ಪ್ರಯತ್ನವನ್ನು ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೊದಲನೆಯದಾಗಿ ವಾದಿರಾಜರ ಅವತಾರವೇ ಒಂದು ವಿಶಿಷ್ಟ. ಹೇಗದು ಅಂತಂದರೆ ಅವರ ತಂದೆ ತಾಯಿಗಳಿಗೆ ಸಂತಾನವಿರೋದಿಲ್ಲ. ಸಂತಾನ ಇಲ್ಲದೇ ಇದ್ದಾಗ ಅವರ ತಾಯಿ ಭಗವಂತನನ್ನು ಮೊರೆ ಹೋಗ್ತಾರೆ, ಸ್ವಾಮಿ ನಿಮಗೆ ನಾನು 100,000 ಕಮಲದ ಪುಷ್ಪಗಳನ್ನು ಅರ್ಪಣೆಯನ್ನು ಮಾಡ್ತೀನಿ, ನಂಗೊಂದು ಒಳ್ಳೆ ಗಂಡು ಕೂಸನ್ನು ಕೊಡು ಅಂತ ಕೇಳಿದೆ. ಇವತ್ತಿನ ಕಾಲದಲ್ಲಿ ಕಮಲದ ಹೂವು ಬೇಗ ಸಿಗತ್ತೆ, ಮಾರ್ಕೆಟ್ಗೆ ಹೋದರೆ ಒಂದೇ ದಿವಸ 100,000 ಹೂವು ಅರ್ಪಣೆ ಮಾಡಬಹುದು. ಇದು ನಿಜವಾದ ಅರ್ಪಣೆಯಲ್ಲ, ನಾವೇ ಸ್ವಂತ ತಂದು ಭಗವಂತನಿಗೆ ನಾವೇನು ಅರ್ಪಣೆಯನ್ನು ಮಾಡ್ತೇವಲ್ಲ, ಇದು ನಿಜವಾಗಿರ್ತಕ್ಕಂತಹ ಪುಷ್ಪಗಳ ಅರ್ಪಣೆ ಭಗವಂತನಿಗೆ. ಅದಕ್ಕೆ ಶಾಸ್ತ್ರ ಹೇಳ್ತಿರ್ತದೆ ಕೊಂಡು ಪೂಜೆ ಮಾಡಬಾರ್ದು ಅಂತ ಹೇಳ್ತಿರ್ತದೆ. ಆಗಿನ ಕಾಲದಲ್ಲಿ ಹಾಗೆ ಆ ಕಡೆಯ ಪ್ರಾಂತ್ಯದಲ್ಲಿ ಸ್ವಲ್ಪ ಕಮಲ ಬೆಳೀತಿತ್ತು. ಹೀಗಾಗಿ ಅವಾಗವಾಗ ಬೆಳೆದ ಮಾಡಿದ ಪುಷ್ಪಗಳನ್ನು ಭಗವಂತನಿಗೆ ಅರ್ಪಣೆ ಮಾಡ್ತೇನೆ ಅಂತ ಹರಕೆಯನ್ನು ಹೊತ್ತಿದ್ದರು. ಅದರ ತಕ್ಕಂತೆ ಗಂಡುಕೋಸು ಉತ್ತಮವಾದ ವಾದಿರಾಜರಂಥ ಮಹಾಜ್ಞಾನಿಗಳು ಹುಟ್ಟಿದ್ದಾರೆ, ಅವತಾರವನ್ನು ಮಾಡಿದ್ದಾರೆ. ಹುಟ್ಟಿ ಆದ ಮೇಲೆ ಅವರಿಗೆ ಚಿಕ್ಕ ವಯಸ್ಸಿನಲ್ಲಿ ಆಶ್ರಮವೂ ಕೂಡ ಆಗಿ ಹೋಯಿತು. ಆದರೆ ಇವರು ಮಾತ್ರ 100,000 ಪುಷ್ಪದ ಅರ್ಚನೆ ಇನ್ನೂ ಪ್ರಾರಂಭ ಆಗಿಲ್ಲ ಅಂದರೂ ಏನೇ ಹೆಚ್ಚುಗಾರಿಕೆಯಲ್ಲ. ಯಾಕೆ ಅಂದರೆ 10, 20, 100 ಏರಿಸಿದ್ದರೆ ಎಲ್ಲಿ 100,000, ಎಲ್ಲಿ 100, 150. ಆಗ ಅವರ ತಾಯಿ ಆ ಪುಷ್ಪಗಳ ಅರ್ಪಣೆ ಮಾಡುವ ವಿಚಾರವನ್ನೇ ಕೈಬಿಟ್ಟ ಹಾಗೆ ಮಾಡಿದರು. ಸ್ವಲ್ಪ ಅನಾರೋಗ್ಯವು ಸೇರಿತು ಅಂತ ಹೇಳ್ತಾರೆ, ಅವರಿಗೆ ಸಾಧ್ಯವಾಗ್ತಾ ಇರಲಿಲ್ಲ. ಆ ಸಮಯದಲ್ಲಿ ವಾದಿರಾಜರನ್ನು ಕರೆದ್ರೆ ಹೇಳಿದ್ರಂತೆ, ತಾವು ಹುಟ್ಟುವುದಕ್ಕಿಂತ ಮುಂಚೆ ನಾವು ಹೀಗೆ ಹರಕೆಯನ್ನು ಹೊತ್ತಿದ್ದೆವು, 100,000 ಪುಷ್ಪಗಳ ನಾವು ಸಮರ್ಪಣೆಯನ್ನು ಮಾಡ್ತೀವಿ ಅಂತ ಹರಕೆಯನ್ನು ಹೊತ್ತಿದ್ದೆವು, ಅದು ಆಗ್ತಾ ಇಲ್ಲ, ಅದಕ್ಕೆ ನೀವೇ ಏನಾದರೂ ಭಗವಂತನಿಗೆ ನೀವೇ 100,000 ಪುಷ್ಪಗಳನ್ನು ಅರ್ಪಣೆಯನ್ನು ಮಾಡಿ ಎಂಬುವುದಾಗಿ ಆ ವಾದಿರಾಜರಿಗೇನೆ ತಮ್ಮ ತಾಯಿಯವರು ವಿಷಯ ಪ್ರಸ್ತಾಪವನ್ನು ಮಾಡಿದಾಗ ವಾದಿರಾಜರು ಆಗಲಿ ಅಂತಿದ್ದರು. ಮುಂದೆ ಅವರೊಮ್ಮೆ ಸಂಚಾರ ಮಾಡಿಕೊಂಡು ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸ್ವಯಂ ವೇದವ್ಯಾಸದೇವರೇ ಬಂದು ವಾದಿರಾಜರಿಗೆ ಹೇಳ್ತಾರಂತೆ, ನಿಮ್ಮ ತಾಯಿ 100,000 ಪುಷ್ಪಗಳನ್ನು ಅರ್ಪಣೆಯನ್ನು ಮಾಡ್ತೀನಿ ಅಂತ ಹೇಳಿದರು, ಆದರೆ ಅವರ ಕೈಯಲ್ಲಿ ಆಗ್ತಾ ಇಲ್ಲ, ಅದರ ಪ್ರತಿನಿಧಿಯಾಗಿ ನೀವು ಅರ್ಪಣೆ ಮಾಡಬೇಕಲ್ಲ, ನನಗೆ ಪುಷ್ಪಗಳ ಅವಶ್ಯಕತೆ ಇಲ್ಲ ಅಂತ ದೇವರು ಹೇಳಿದ. ಏನು ಹಂಗಂದ್ರರ್ಥ ಅಂದರೆ ದೇವ್ರ ನಕ್ಬಿಟ್ನಂತೆ, ಏನು ನಾನೇ ಪುಷ್ಪವನ್ನು ಸೃಷ್ಟಿ ಮಾಡಿದವನು, ಪುಷ್ಪ ನನ್ನದೇ, ನಾನೇ ಸೃಷ್ಟಿಸಿದ ಹೂವನ್ನು ನನಗೆ ನೀವೇನು ಕೊಡೋದು, ನನಗೆ ಹೂಗಳು ಬೇಡ ಅಂದ ದೇವರು. ಅದಕ್ಕೆ ದೇವರು ಹೂವನ್ನು ಸೃಷ್ಟಿಯನ್ನು ಮಾಡಿದಾಗ ನಾವು ಈಗ ಹೆಂಗೆ ನಕ್ಕದ್ವು ಹಾಗವನು ನಕ್ಕನಂತ, ಅದಕ್ಕೆ ದೇವರಿಗೆ ಪುಷ್ಪಹಾಸ ಅಂತ ಕರೀತಾರೆ. ವಿಷ್ಣು ಸಹಸ್ರನಾಮದಲ್ಲಿ ಬರ್ತದೆ ಪುಷ್ಪಹಾಸ ಅಂತ ಕರೀತಾರೆ. ಪುಷ್ಪಂ ದೃಷ್ಟ್ವ, ದೇವರು ಹೂವನ್ನು ಸೃಷ್ಟಿಯನ್ನು ಮಾಡಿ ಆದ ಮೇಲೆ ದೇವರು ಅವನೇ ನಕ್ಕನಂತೆ. ಯಾಕೋ ನಕ್ಕಿ ಅಂತ ದೇವರು ಕೇಳಿದ್ರೆ ದೇವರು ಹೇಳದಂತೆ,
ಈ ಹೂವನ್ನು ಕೈಯಲ್ಲಿ ಹಿಡಿದಾಗ ಮುಂದೆ ಇಡೀ ಜಗತ್ತು ಇದು ಎಷ್ಟು ಹೌರ್ಗಿದೆ. ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಅಂತಿದ್ದಂಗೆ ಹೂವಿಗಿಂತಲೂ ಮೃದುವಾಗಿರ್ತಕ್ಕಂತಹದ್ದು ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂತ ಈ ಹೂವನ್ನು ಅಷ್ಟು ಕೊಂಡಾಡ್ತಾರೆ. ಆದರೆ ಈ ಹೂವನ್ನು ಸೃಷ್ಟಿಸಿದ ವ್ಯಕ್ತಿಯಾದ ನಾನು ಇನ್ನೆಷ್ಟು ಮೃದುವಾಗಿದ್ದೀನಿ ಅಂತ ಯಾರೂ ವಿಚಾರವನ್ನು ಮಾಡೋದೇ ಇಲ್ಲ. ಅದಕ್ಕೆ ಹೂವನ್ನು ನೋಡಿ ನನಗೆ ನಗು ಬಂತು ಅಂತ ಪುಷ್ಪಹಾಸಃ ಭಗವಂತ ಹೂವನ್ನು ಸೃಷ್ಟಿ ಮಾಡಿ ಆದ ಮೇಲೆ ಭಗವಂತ ನಗುವನ್ನು ಬೀರಿದ್ದಾನಂತೆ. ಕಾರಣ ಇಷ್ಟು. ಅದಕ್ಕೆ ದೇವರಿಗೆ ಪುಷ್ಪಹಾಸ ಅಂತ ಕರೆದ್ರು. ಅದಕ್ಕೆ ನಾವೇನಾದರೂ ದೇವರಿಗೆ ಪುಷ್ಪವನ್ನು ಅರ್ಪಣೆ ಮಾಡುವಾಗ ಪುಷ್ಪಹಾಸ ವಿಷ್ಣು ಸಹಸ್ರನಾಮದ ಈ ಒಂದು ಶಬ್ದ ನಮ್ಮ ತಲೆಯಲ್ಲಿ ಬಂದು ಈ ಹೂವನ್ನು ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದನಲ್ಲ, ಇದು ಸೃಷ್ಟಿಸಿದ್ದು ಭಗವಂತನೇ. ಆದರೆ ನಮ್ಮ ಸ್ವಾಮಿ ಈ ಹೂವಿಗಿಂತಲೂ ಮೃದುವಾಗಿದ್ದಾನೆ ಅಂತ ತಿಳ್ಕೊಂಡ್ರೆ ಅಷ್ಟೇ ಒಂದು ವಿಶಿಷ್ಟವಾದ ಪುಷ್ಪವನ್ನು ದೇವರಿಗೆ ಅರ್ಪಣೆ ಮಾಡಿದಷ್ಟು ಬರ್ತದೆ. ಅದಕ್ಕೆ ದೇವರು ಹೇಳಿದ, ಪುಷ್ಪಹಾಸ ಹೂವನ್ನು ನೀವು ನನಗೆ ಕೊಡುವುದು ಬೇಡ ಅಂತ ಹೇಳಿದ. ಹಾಗಾದರೆ ಏನು ಬೇಕು ಅಂದಾಗ ವಿಧಿವ್ಯಾಸದೇವರು ವಾದಿರಾಜರಿಗೆ ಆಜ್ಞೆ ಮಾಡ್ತಾರಂತೆ. ಮಹಾಭಾರತದ ಜಟಿಲವಾದ ಲಕ್ಷ ಶಬ್ದಗಳಿಗೆ ನೀವು ವ್ಯಾಖ್ಯಾನವನ್ನು ಮಾಡಿ ನನಗೆ ಅರ್ಪಣೆಯನ್ನು ಮಾಡಿ, ಅದೇ ನಿಜವಾದ ಪುಷ್ಪ. ಅದಕ್ಕೆ ಶ್ರೀಮದಾಚಾರ್ಯರು ಶಾಸ್ತ್ರದಲ್ಲಿ ಹೇಳುವಾಗ ದೇವರಿಗೆ ನಾವು ಪ್ರತಿನಿತ್ಯ ಪುಷ್ಪದ ಅರ್ಚನೆ ಮಾಡಬೇಕು, ಪ್ರತಿನಿತ್ಯ ಅರ್ಚನೆ ಮಾಡಬೇಕು. ಆದರೆ ಆ ಪುಷ್ಪ ನಮಗೆ ಸಾಧ್ಯವಾಗದೇ ಇದ್ದರೆ, ಅಂದರೆ ಇವತ್ತಿನ ಪ್ರಪಂಚದಲ್ಲಿ ನಾವು ನೋಡ್ತಾ ಇದ್ದೇವೆ ಒಂದು ಮೊಳ ಅದನ್ನು ಸರಿಯಾಗಿ ಅಳೆಯೋದಿಲ್ಲ, ಅವ್ರು ಕೇಳಿದಷ್ಟು ನಾವು ಕೊಡಬೇಕು, ನಮ್ಮ ಯೋಗ್ಯತೆ ಮೀರ್ತಾ ಹೋಗುತ್ತೆ. ಆದರೆ ದೇವರಿಗೆ ಶಾಸ್ತ್ರ ಹೇಳ್ತದೆ ಪುಷ್ಪವನ್ನು ಅರ್ಚನೆ ಮಾಡಿ ಅಂತ. ಆ ಸಮಯದಲ್ಲಿ ನಾವೇನು ಮಾಡಬೇಕು ಅಂತ ಪ್ರಸಂಗ ಒದಗಿ ಬಂದಾಗ ಶಾಸ್ತ್ರ ಉತ್ತರ ಕೊಡ್ತು, ಅಹಿಂಸಾ ಪ್ರಥಮಂ ಪುಷ್ಪಂ ದ್ವಿತೀಯಂ ಇಂದ್ರಿಯ ನಿಗ್ರಹಂ. ಮೊದಲನೇದು, ನಾನು ಯಾವ ಪ್ರಾಣಿಗಳನ್ನು ಯಾವ ಮನುಷ್ಯರನ್ನು ನಾ ಹಿಂಸೆ ಮಾಡೋದಿಲ್ಲ ಅಂತ. ಒಂದೇ ಸಲಕ್ಕೆಲ್ಲ ಬಿಡ್ಲಿಕ್ಕಾಗೋದಿಲ್ಲ, ಯಾಕೆಂದರೆ ನಮ್ಮಲ್ಲಿ ಚಟ ಬಹಳ ಆಗಿಬಿಟ್ಟಿರ್ತದೆ. ಅದಕ್ಕೆ ಈ ಒಂದು ತಿಂಗಳು ನಾನು ಯಾರ ಮನಸ್ಸು ನೋಯಿಸೋದಿಲ್ಲ ಅಂತ ಅದನ್ನೇ ಭಗವಂತನಿಗೆ ಪುಷ್ಪ ಎಂದು ಅರ್ಪಣೆ ಮಾಡಬೇಕಂತೆ. ಅದು ಮುಂದಿನ ತಿಂಗಳು ತಿರ್ಗಾ ಪ್ರಾರಂಭ ಮಾಡಬಾರ್ದು, ತಿರ್ಗಾ ಕಂಟಿನ್ಯೂ ಮಾಡಬೇಕು. ಈ ಒಂದು ತಿಂಗಳು ನಾ ಹಿಂಗೆ ಮಾಡ್ತೀನಿ, ಈ ಒಂದು ತಿಂಗಳು ಹಿಂಗೆ ಮಾಡ್ತೀನಿ ಅಂತ ಒಂದೊಂದೇ ಹಂತ ಹಂತವಾಗಿ ಇಂದ್ರಿಯ ನಿಗ್ರಹ ಮತ್ತೊಂದು ಮೊದಲೆಲ್ಲ ಎಂಟು ಪುಷ್ಪಗಳನ್ನು ಹೇಳಿದ್ದಾರೆ. ಕೊನೆಯ ಪುಷ್ಪವನ್ನು ಹೇಳ್ತಾ ಇದ್ದಾರೆ, ಜ್ಞಾನ ಪುಷ್ಪಂ ಅಷ್ಟಮಂ. ಎಂಟನೇ ಪುಷ್ಪ ಅಂತಂದರೆ ಅದು ಜ್ಞಾನವೆಂಬ ಪುಷ್ಪ ಅಂತ. ಏನು ಜ್ಞಾನವೆಂಬ ಪುಷ್ಪ ಅಂದರೆ, ನಾನು ಪ್ರತಿನಿತ್ಯ ಪ್ರವಚನವನ್ನು ಕೇಳ್ತೇನೆ, ಏನು ಶ್ರವಣವನ್ನು ಮಾಡಿದ್ದೇನೆಯೋ ಈ ಜ್ಞಾನವೆಂಬ ಸಂಪಾದನೆಯೇ ಭಗವಂತನಿಗೆ ಒಂದು ಪುಷ್ಪಾರ್ಚನೆ ಎಂಬುದಾಗಿ ಭಗವಂತನಿಗೆ ಅರ್ಪಣೆಯನ್ನು ಮಾಡಬೇಕಂತೆ. ಕೇಳೋರು ಹೀಗೆ, ಹೇಳೋರು ಇದೇ ಭಗವಂತನ ಪುಷ್ಪಾರ್ಚನೆ. ಏನು ಪಾಠವನ್ನು ಹೇಳ್ತಾ ಇದ್ದೇನೆ, ಏನು ಪ್ರವಚನವನ್ನು ಮಾಡ್ತಾ ಇದ್ದೇನೆಲ್ಲ ಇದೇ ಭಗವಂತನಿಗೆ ಪುಷ್ಪಾರ್ಚನೆ ಎಂಬುದಾಗಿ ಮಾಡಿದ ಜ್ಞಾನ. ಇನ್ನು ತಂದೆ ತಾಯಿಯ ಅಥವಾ ಶ್ರಾದ್ದಾದಿಗಳು ಇರುವಂತಹ ಸಂದರ್ಭಗಳಲ್ಲಿ ಕೇವಲ ಶ್ರಾದ್ದವನ್ನು ಮಾಡುವುದರ ಬದಲು ಜ್ಞಾನಾರ್ಜನೆಯನ್ನು ಮಾಡಿ ಶ್ರಾದ್ದವನ್ನು ಮಾಡಿದರೆ ಅದೊಂದು ತರಹದ ಪುಷ್ಪಾರ್ಚನೆ. ಮಕ್ಕಳ ಹುಟ್ಟಿದ ಹಬ್ಬ, ವಿವಾಹದ ದಿನ, ಇಂತಹ ದಿವಸಗಳಲ್ಲೂ ಕೂಡ ಜ್ಞಾನ ಕಾರ್ಯವನ್ನು ಮಾಡಿ ಅದನ್ನು ಸಮರ್ಪಣೆಯನ್ನು ಮಾಡಿದರೆ ಅದೇ ನಿಜವಾಗಿರ್ತಕ್ಕಂತಹ ಭಗವಂತನಿಗೆ ಪುಷ್ಪಾರ್ಚನೆ ಅನ್ನುವಂತೆ ವಾದಿರಾಜರು ಲಕ್ಷ ಶಬ್ದಗಳಿಗೆ ಅಲ್ಲಲ್ಲಿ ಬರತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರ ಪೂರ್ವಕವಾಗಿ ವಾದಿರಾಜರು ಒಂದೊಂದು ಶಬ್ದಗಳಿಗೆ ವ್ಯಾಖ್ಯಾನವನ್ನು ಮಾಡುವಾಗಲೂ ಕೂಡ ಅವರಿಗೆ ಭಗವಂತ ತೋರಿಸ್ತಾ ಇದ್ದಂತೆ ಒಂದೊಂದು ಕಮಲದ ಪುಷ್ಪಗಳ ಅರ್ಪಣೆಯಾಯಿತು ಅನ್ನುವಂತೆ ವಾದಿರಾಜರಿಗೆ ತೋರಿಸುವುದರ ಜೊತೆಗೆ ಅವರ ತಾಯಿಗೂ ಕೂಡ ಸ್ವಪ್ನದಲ್ಲಿ ಭಗವಂತ ಒಂದೊಂದೇ ಪುಷ್ಪಾರ್ಚನೆಯನ್ನು ವಾದಿರಾಜರು ಸಮರ್ಪಣೆ ಮಾಡ್ತಾ ಇರುವುದನ್ನು ಕೂಡ ತೋರಿಸಿಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಅವತ್ತು ಆ ಗ್ರಂಥ ಎಲ್ಲ ಮುಗಿದ ಮೇಲೆ ಆ ಗ್ರಂಥಕ್ಕೇನೆ ಮಹಾಭಾರತ ಲಕ್ಷಾಲಂಕಾರ ಎಂಬುದಾಗಿ ಮಹಾಭಾರತದ 100 ಅದ್ಭುತವಾದ ಶ್ರೇಷ್ಠವಾದ ಶಬ್ದಗಳಿಗೆ
ವಾದಿರಾಜರು ವ್ಯಾಖ್ಯಾನವನ್ನು ಮಾಡಿ ವಿದುವ್ಯಾಸ ದೇವರಿಗೆ ಸಮರ್ಪಣೆಯನ್ನು ಮಾಡಿದ್ದರಿಂದ ಆ ಗ್ರಂಥಕ್ಕೇನೆ ಮಹಾಭಾರತ ಲಕ್ಷಾಲಂಕಾರ ಎಂಬುದಾಗಿ ಕರೆದಿದ್ದಾರೆ. ಇಂತಹ ಅದ್ಭುತವಾದ ಪುಷ್ಪದ ಅರ್ಪಣೆಯನ್ನು ತಾಯಿ ಹಮ್ಮಿಕೊಂಡಿದ್ದಳು. ವಾದಿರಾಜರು ಅದನ್ನು ಸಂಪೂರ್ಣವನ್ನಾಗಿ ಮಾಡಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ. ಅದಕ್ಕೆ ದೇವರಿಗೆ ಪುಷ್ಪಾರ್ಚನೆಯನ್ನು ಪ್ರತಿನಿತ್ಯದಲ್ಲೂ ಮಾಡಬೇಕು ಎನ್ನುವಂತಹ ಸಂದೇಶವನ್ನು ಕೂಡ ಶಾಸ್ತ್ರಕಾರರು ಕೊಡ್ತಾ ಇದ್ದಾರೆ. ಅದರೆಲ್ಲದರ ಜೊತೆಗೆ ಹೂವಿನ ಒಂದು ಸ್ವಭಾವ, ಏನದ ಸ್ವಭಾವ ಅಂದರೆ ಈ ಸುಗಂಧವಾದ ಹೂಗಳಿರ್ತದಲ್ಲ ಸಂಪಿಗೆ ಮಲ್ಲಿಗೆ, ಅದನ್ನು ಫ್ರಿಡ್ಜಲ್ಲಿ ತೊಗೊಂಡೋಗಿಟ್ಟರೂ ಕೂಡ ಅದನ್ನು ಮುಚ್ಚಿಡೋಕ್ಕಾಗೋದಿಲ್ಲ. ಇಡೀ ಮೊಸರುಗೆ ಮೊಸರು, ಹಾಲು ಹಾಲು, ಏನಿಟ್ಟಿರ್ತೀರಿ ಎಲ್ಲ ಸಂಪಿಗೆ ಮಲ್ಲಿಗೆ ಮೈ ಆಗುತ್ತೆ, ಅದನ್ನು ಮುಚ್ಚಿಡೋಕ್ಕಾಗಲ್ಲ. ಅದರ ಅರ್ಥವೇನು? ವ್ಯಕ್ತಿ ಒಂದೇ ಕಡೆ ಕೂತು ಏನೇ ಕಾರ್ಯವನ್ನು ಮಾಡ್ತಾ ಇರಲಿ, ಭಗವಂತನಿಗೆ ಅವನ ಪುಷ್ಪಗಳನ್ನು ಅರ್ಪಣೆ ಮಾಡಿದ್ದರಿಂದ ಹೇಗೆ ಸುಗಂಧ ಅದನ್ನು ಮುಚ್ಚಿಡಕ್ಕೆ ಸಾಧ್ಯವಾಗದೇನೆ ಎಲ್ಲ ಕಡೆ ಹರ್ಕೊಂಡು ಹೋಗ್ಬಿಡತ್ತೋ, ಹಾಗೆ ಭಗವಂತ ನಾವು ಕೀರ್ತಿಯನ್ನು ಅಪೇಕ್ಷೆಯನ್ನು ಪಡೆದೇ ಇದ್ದರೂ ಕೂಡ, ನಾವು ಒಂದೇ ಕಡೆಯಲ್ಲಿ ಸ್ನಾನ ಪೂಜಾದಿಗಳನ್ನು ಮಾಡ್ಕೊತ ಕೂತಿದ್ದರೂ ಕೂಡ ನಮ್ಮ ಕೀರ್ತಿಯನ್ನು ದೇವರು ಎಲ್ಲ ಕಡೆಗೂ ಹರಡಿಸ್ಬಿಡ್ತಾರೆ. ಇದೇ ಪುಷ್ಪಾರ್ಚನೆಯ ಮೊದಲನೆಯ ಫಲ. ಇವತ್ತು ಅನೇಕ ಜನ ನಾವು ಪ್ರಸಿದ್ಧಿಗೆ ಬರಬೇಕು, ನಾವು ಜನಗಳಿಗೆ ಗೊತ್ತಾಗಬೇಕು, ನಮ್ಮ ಪರಿಚಯ ಆಗಬೇಕು ಅಂತ ಹೇಳಿ ಏನೆಲ್ಲ ಮಾಧ್ಯಮಗಳನ್ನು ಉಪಯೋಗಿಸ್ತಾ ಇದ್ದಾರೆ, ಅದನ್ನೆಲ್ಲರೂ ನಾವು ನೋಡ್ತಾನೆ ಇದ್ದೀವಿ. ಆದರೆ ಅದಕ್ಕೆಲ್ಲದಕ್ಕಿಂತಲೂ ಸುಲಭೋಪಾಯ ಅಂದರೆ ಭಗವಂತನಿಗೆ ಪುಷ್ಪಾರ್ಚನೆ ಮಾಡಿಬಿಟ್ಟರೆ ಭಗವಂತ ತಾನಾಗೆ ಕೀರ್ತಿಯನ್ನು ಕೊಡ್ತಾನೆ, ತಾನಾಗೆ ನಮ್ಮ ಹೆಸರನ್ನು ಪ್ರಸಿದ್ಧಿಗೆ ತರ್ತಾನೆ. ನಾವು ಪ್ರಯತ್ನ ಮಾಡಿದ್ದು ಯಾವಾಗ ಬೇಕಾದ್ರೂ ಹೋಗ್ಬೋದು. ನಾವು ಪ್ರಯತ್ನ ಮಾಡಿದ್ದು ಮೊಬೈಲ್ ಹೋಯ್ತು ಅಂದರೆ ಹೋಯ್ತು, ನಮ್ಮನವ್ರು ಬೇಡ ಅಂತ ಬಿಟ್ಬಿಟ್ರೆ ಹೊರಟೋಯ್ತು. ಆದರೆ ದೇವರು ಕೊಟ್ಟ ಪ್ರಸಿದ್ಧಿ 100 ವರ್ಷ ಅಲ್ಲ ಸ್ವಾಮಿ, ಯುಗ ಯುಗಗಳೇ ಕಳೆದರೂ ಕೂಡ ದೇವರು ಕೊಟ್ಟ ಕೀರ್ತಿ ಪ್ರಸಿದ್ಧಿ ಶಾಶ್ವತ. ಇಷ್ಟು 300, 400, 500 ವರ್ಷಗಳ ಸಂದಿದರೂ ಕೂಡ ನಾವು ಮಧ್ವನವಮಿ ಆಚರಣೆ ಮಾಡ್ತೀವಿ, ವ್ಯಾಸರಾಜರ ಆರಾಧನೆ ಆಚರಣೆ ಮಾಡ್ತೀವಿ, ವಾದಿರಾಜರ ಆಚರಣೆ ಮಾಡ್ತೀವಿ, ಟೀಕಾಕೃತ್ಪಾದರದು, ರಘುತ್ತಮರದು, ಪುರಂದರದಾಸರದು, ಇವ್ರದೆಲ್ಲ ನಾವು ಆರಾಧನೆಗಳನ್ನು ಆಚರಣೆ ಮಾಡ್ತಾ ಇದ್ದೀವಲ್ಲ, ಇದಕ್ಕೇನು ಕಾರಣ? ದೇವರು ಕೊಟ್ಟ ಕೀರ್ತಿ, ಅದಕ್ಕೆ ನೋಡಿ ಶಾಶ್ವತವಾಗಿ ಉಳಿದಿದೆ. ನಾವೇ ಕೀರ್ತಿವಂತರಾಗಬೇಕು, ಪ್ರಸಿದ್ಧರಾಗಬೇಕು ಅಂತ ಎಷ್ಟೇ ಮಾಧ್ಯಮಗಳನ್ನು ಬಳಸಿದರೂ ಕೂಡ ಅಯ್ಯೋ ಈ ಆಚಾರ ನೋಡಿದ್ದೀನಿ ಅಂತ ದೇವರು ಅವ್ರ ಮನಸ್ಸಿಗೆ ಬುದ್ಧಿ ಕೊಟ್ಟು ಅದನ್ನು ತೆಗೆದುಹಾಕ್ಬಿಡ್ತಾನೆ. ನೋಡಿ, ಇದೇ ಜಗತ್ತಿನಲ್ಲಿ ದೇವರು ಕೊಡುವುದಕ್ಕೂ ನಾವೇ ಸಂಪಾದನೆ ಮಾಡಿಕೊಳ್ಳುವುದಕ್ಕೂ ಇರತಕ್ಕಂತಹ ವ್ಯತ್ಯಾಸ. ಅದನ್ನು ಪುಷ್ಪ ತೋರಿಸಿಕೊಡ್ತು, ಪುಷ್ಪವನ್ನು ನಾವು ದೇವರಿಗೆ ಅರ್ಚನೆ ಮಾಡಿದರೆ ನಮ್ಮ ಯಶಸ್ಸು, ನಮ್ಮ ಕೀರ್ತಿ, ಮತ್ತೊಂದು ಮೊಗದೊಂದು ಎಲ್ಲವನ್ನೂ ಕೂಡ ದೇವರು ಹೇಗೆ ಅದರ ವಾಸನೆಯನ್ನು ಮುಚ್ಚಿಡಲಿಕ್ಕೆ ಸಾಧ್ಯವಿಲ್ಲ, ಹಾಗೆ ಜ್ಞಾನವಂತರನ್ನು ಒಂದು ಕಡೆ ಮುಚ್ಚಿಡಲಿಕ್ಕೆ ಸಾಧ್ಯವಿಲ್ಲ, ಅವರ ಯಶಸ್ಸು ಅವರ ಕೀರ್ತಿಯನ್ನು ಭಗವಂತ ಎಲ್ಲ ಕಡೆಗೂ ಹರಡಿಸ್ತಾನೆ ಅಂತನ್ನುವುದನ್ನು ಜಗತ್ತಿಗೆ ದೇವರು ತೋರಿಸ್ಕೊಡೋ ಸಲುವಾಗಿ ಅದ್ಭುತವಾದ ಮಹಾಭಾರತ ಲಕ್ಷಾಲಂಕಾರ ಎಂಬುವಂತಹ ಶ್ರೇಷ್ಠವಾದ ಗ್ರಂಥವನ್ನು ವ್ಯಾಖ್ಯಾನವನ್ನು ಮಾಡಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ. ಇದಾದ ಮೇಲೆ ಎರಡನೇ ಗ್ರಂಥ ಅಂತಂದರೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಎಂಬುದಾಗಿ. ಈ ಮಹಾಭಾರತ ತಾತ್ಪರ್ಯ ಅಂತಕ್ಕಂಥದ್ದು ಅತ್ಯಂತ ಸೂಕ್ಷ್ಮವಾದ ವಿಷಯಗಳಿಗೆ ಮಹಾಭಾರತಕ್ಕೆ ಬರೆದರು. ಮಹಾಭಾರತ ತಾತ್ಪರ್ಯ ನಿರ್ಣಯ ಎಂಬುವುದಾಗಿ ಶ್ರೀಮದಾಚಾರ್ಯ ನಿರ್ಣಯವನ್ನು ಕೊಟ್ಟಿದ್ದಾರೆ. ಅದೂ ನಮಗೆ ಸ್ಪಷ್ಟವಾಗದೇ ಇರುವ ಅನೇಕ ಪ್ರಸಂಗಗಳಲ್ಲಿ ವಾದಿರಾಜರು ಅದಕ್ಕೆ ವ್ಯಾಖ್ಯಾನವನ್ನು ಮಾಡಿ ಬಹಳ ಅದ್ಭುತವಾದ ರೀತಿಯಿಂದ ನಮಗೆ ನಿರೂಪಣೆಯನ್ನು ಮಾಡಿಕೊಟ್ಟಿದ್ದಾರೆ. ಅದರ ಮಹತ್ವೆಯನ್ನು ಹೇಳಬೇಕಾದ್ರೆ ವಿಷಯಗಳು ವಾಕ್ಯಗಳು ಎಲ್ಲವನ್ನು ಇಟ್ಟುಕೊಂಡು ಕೂತ್ಕೊಂಡಾಗ ಅದರ ಸ್ಪಷ್ಟತೆ, ಯಾಕೇನು ಹೇಳಿದ್ರು ಅಂತನ್ಬಹುದು ನಮಗೆ ಅರ್ಥವಾಗ್ತದೆ. ಆದರೆ ಆ ಮಹಾಭಾರತದ ಒಂದು ತಾತ್ಪರ್ಯದಲ್ಲಿ ಒಂದು ಅದ್ಭುತವಾದ ವಾಕ್ಯವನ್ನು ಪ್ರಯೋಗವನ್ನು ಮಾಡಿದ್ದಾರೆ. ಏನದು ಅಂತಂದರೆ, ಇಷ್ಟೆಲ್ಲ ಗ್ರಂಥಗಳನ್ನು ನೀವು ರಚನೆಯನ್ನು ಮಾಡ್ತಾ ಇದ್ದೀರಲ್ಲ ವಾದಿರಾಜರೇ, ಇದು ನಿಮಗೆ ಹೇಗೆ ಸಾಧ್ಯವಾಯಿತು ಅಂತ ಪ್ರಶ್ನೆ ಬರ್ತದೆ.
ಅನೇಕ ಮಹಾತ್ಮರಿದ್ದಾರೆ, ಒಬ್ಬರಲ್ಲ ಇಬ್ಬರಲ್ಲ. ಆದರೆ ಅದರ ಮಧ್ಯದಲ್ಲಿ ಕೆಲವರೇನಿದ್ದಾರಲ್ಲ, ಅದು ಆ ಸೂರ್ಯ ಇರೋವರೆಗೂ ಕೂಡ, ಸೂರ್ಯಚಂದ್ರ ಇರೋವರೆಗೂ ಕೂಡ ಅವರ ಹೆಸರು ನಶಿಸಿ ಹೋಗಲ್ಲ. ಅಂಥ ಅದ್ಭುತವಾದ ಸಾಧನೆಯನ್ನು ಕೆಲವರು ಮಾಡಿದ್ದಾರೆ. ನಮ್ಮ ಶ್ರೀಪಾದರಾಜರಾಗಿರಬಹುದು, ರಘುತ್ತಮರಾಗಿರಬಹುದು, ರಾಯರಾಗಿರಬಹುದು, ಇವ್ರನ್ನ ಯಾರು ಯಾವತ್ತಿಗೂ ಬಿಡೋದಿಲ್ಲ. ಇಷ್ಟು ದೊಡ್ಡದಾದ ಸಾಧನೆ ಮಾಡಲಿಕ್ಕೆ ಏನು ಕಾರಣ ಅಂತ ವಾದಿರಾಜರನ್ನು ಕೇಳಿದಾಗ ವಾದಿರಾಜರು ತಮ್ಮ ಅತ್ಯಂತ ವಿನಯದಿಂದ ಒಂದು ಕೊಟ್ಟ ಉತ್ತರ ಏನದು ಅಂತಂದರೆ, ವಾಯುಸ್ತುತಿ ರತಿರ್ನಿತ್ಯಂ ವೇದಾಹಂನ ಕಥಂಚನ. ಪ್ರತಿನಿತ್ಯ ವಾಯುಸ್ತುತಿಯನ್ನು ನಾನು ಪಾರಾಯಣವನ್ನು ಮಾಡುವುದರಿಂದ, ಇಷ್ಟೆಲ್ಲ ವಾಯುದೇವರ ಅನುಗ್ರಹಕ್ಕೆ ಪಾತ್ರರಾದದ್ದರಿಂದ ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಯಿತು. ಮೂರು ತರಹದ ವಾಯುಸ್ಥಿತಿ ಪುನಶ್ಚರಣೆ ಉಂಟು ನಮ್ಮಲ್ಲಿ. ವ್ಯಾಸರಾಜರು ಒಂದು ರೀತಿ ಹಾಕಿಕೊಟ್ಟಿದ್ದಾರೆ, ವಾದಿರಾಜರು ಒಂದು ರೀತಿಯ ಪುನಶ್ಚರಣೆ ಹಾಕಿಕೊಟ್ಟಿದ್ದಾರೆ, ತ್ರಿವಿಕ್ರಮ ಪಂಡಿತಾಚಾರ್ಯರು ಒಂದು ಸ್ತುತಿ ಒಂದು ತರಹದ ವಾಯುಸ್ಥಿತಿಯ ಪುನಶ್ಚರಣೆ ಹಾಕಿಕೊಟ್ಟಿದ್ದಾರೆ. ಇವರು ಮೂರಲ್ಲಿ ಸುಲಭ ಅಂದರೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಮೂರೇ ಸಲ ಆಗ್ತದೆ, ಉಳ್ಕಿಯದವರೆಲ್ಲವೂ ಕೂಡ ಕೆಲವರು 5 ಸಲ ಆಗುತ್ತೆ, ಕೆಲವರು 6 ಸಲ ಆಗುತ್ತೆ. ಹೀಗಾಗಿ ತ್ರಿವಿಕ್ರಮ ಪಂಡಿತಾಚಾರ್ಯದು ಇವತ್ತು ನಮಗೆ ಪ್ರಚಲಿತವಾಗಿರ್ತಕ್ಕಂಥದ್ದು. ಯಾಕೆಂದರೆ ಒಂದು ಸಲ ನಿಧಾನವಾಗಿ ವಾಯುಸ್ತುತಿಯನ್ನು ಪಠನೆ ಮಾಡಬೇಕಾದ್ರೆ 15-20 ನಿಮಿಷ ಬೇಕಾಗ್ತದೆ. ನಿಧಾನವಾಗಿ ಸ್ವಲ್ಪ ಚೆನ್ನಾಗಿ ಬಿಡಿಸಿ ಬಿಡಿಸಿ ಹೇಳಬೇಕಾದ್ರೆ, ಸುಮ್ಮನೆ ಪಂದ್ರ ಸಂಪ್ರೋಹ ಮಾತಾಡ ಮಾತಾಡ ಅಂತ ಹೇಳ್ಕೊಂಡು ಹೋಗ್ಬಿಟ್ರೆ 8 ನಿಮಿಷ ಬೇಕಾದ್ರೂ ಮುಗಿಬಹುದು, ಅದೇನು ಸಮಸ್ಯೆ ಇಲ್ಲ. ಹೀಗೆ 3 ಸಲಕ್ಕೇನೆ 3.25 ಗಂಟೆ ಬೇಕಾಗತ್ತೆ, ಇನ್ನು 5 ಸಲ 7 ಸಲ ಅಂದ್ಬಿಟ್ರೆ ಇನ್ನೂ ಹೆಚ್ಚಿಗೆ ಸಮಯ ಬೇಕಾಗತ್ತೆ. ಆ ಕಾರಣಕ್ಕೋಸ್ಕರವಾಗಿ ನಮ್ಮಲ್ಲಿ ಪ್ರಚಲಿತವಾಗಿರ್ತಕ್ಕಂಥದ್ದು ತ್ರಿವಿಕ್ರಮ ಪಂಡಿತಾಚಾರ್ಯರು ಏನು ನಮಗೆ ಕ್ರಮವನ್ನು ಹಾಕ್ಕೊಂಡಿದ್ದಾರೆ, ಅದು ಅಂಥ ಅದ್ಭುತವಾದ ವಾಯುಸ್ಥಿತಿಯನ್ನು ಪ್ರತಿನಿತ್ಯವೂ ಕೂಡ ನಾನು ಪಾರಾಯಣವನ್ನು ಮಾಡುವುದರಿಂದ ಇಷ್ಟೆಲ್ಲ ಗ್ರಂಥಗಳ ವ್ಯಾಖ್ಯಾನವನ್ನು ಮಾಡಲಿಕ್ಕೆ ನಮಗೆ ಸಾಧ್ಯವಾಯಿತು ಎನ್ನತಕ್ಕಂತಹ ಮಾತನ್ನು ನಮಗೆ ತಿಳಿಸಿಕೊಡ್ತಾ, ಅದು ಶ್ರೀಮದ್ ಆಚಾರ್ಯರೇ ಸ್ವಯಂ ಅದಕ್ಕೆ ಅನುಗ್ರಹವನ್ನು ಮಾಡಿದ್ದರಿಂದ ಇವತ್ತಿಗೂ ಕೂಡ ನಕಸ್ತುತಿ ಪಾಂತೋಸ್ಮಾನ ಮತ್ತು ಮೊದಲಿಗೆ ಹೇಳಿ ಮತ್ತು ಆಮೇಲೆ ವಾಯುಸ್ತುತಿಯನ್ನು ಹೇಳಿ ಮತ್ತೆ ಕೊನೆಗೆ ಅದನ್ನು ಹೇಳ್ತೇವಲ್ಲ, ಈ ಮೂರರ ಪಠಣೆಯಿಂದ ಸಂಪುಟಾಕಾರಣ ಅದು ಉಚ್ಚಾರಣೆಯನ್ನು ಮಾಡುವುದರಿಂದ ನಮಗೆ ಅದ್ಭುತವಾದ ಜ್ಞಾನ ಸಂಪಾದನೆಗೆ ಕಾರಣೀಭೂತ. ವಾಯುಸ್ತುತಿಯಲ್ಲಿ ಒಂದೊಂದು ಶ್ಲೋಕಕ್ಕೂ ಒಂದೊಂದು ಮಹಾತ್ಮ್ಯ ಇದೆ. ಹೀಗಾಗಿ ವಾಯುಸ್ತುತಿಯನ್ನು ಪಠನೆ ಮಾಡುವುದರಿಂದ ಎಲ್ಲ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗುತ್ತೆ. ಅದರಲ್ಲಿ ಭಗವಂತನಿಗೆ ಪ್ರೀತ್ಯಾಸ್ಪದವಾದ ಗ್ರಂಥ ರಚನೆಯೂ ಒಂದಂಶವಾದದ್ದರಿಂದ ನಮಗಿದು ಸುಲಭವಾಯಿತು ಅನ್ನುವ ಉತ್ತರವನ್ನು ವಾದಿರಾಜರು ವಾಯುಸ್ತುತಿ ರತಿರ್ನಿತ್ಯಂ ಎಂಬತಕ್ಕಂಥ ಶಬ್ದವನ್ನು ಹೇಳಿ ಪ್ರತಿನಿತ್ಯವೂ ಕೂಡ ವಾಯುಸ್ತುತಿಯನ್ನು ಯಾರು ಕೂಡ ತಪ್ಪಿಸಬಾರದು ಅನ್ನುವ ಮಾತನ್ನು ಹೇಳಿಕೊಟ್ಟಿದ್ದಾರೆ. ಅದೇ ರೀತಿ ನಮಗೆ ಪುರುಷರಿಗೆ ವಾಯುಸ್ತುತಿಯಾಯಿತು, ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಹೇಳತಕ್ಕಂಥ ಅಧಿಕಾರವಿಲ್ಲ. ಹಾಗಾದ್ರೆ ನಾವೇನು ಮಾಡಬೇಕು? ವಾಯುಸ್ತುತಿಯ ಒಳಗೆ ಹನುಮ ಭೀಮ ಮಧ್ವರನ ಮೂರೂ ಅವತಾರವನ್ನು ಕೊಂಡಾಡಿದೆ, ಹಾಗಾದ್ರೆ ನಾವೇನು ಮಾಡಬೇಕು ಅಂತ ಬಂದಾಗ ಶ್ರೀಪಾದರಾಜರು ಮಧ್ವನಾಮ ಎಂಬುವಂಥ ದೊಡ್ಡದಾದ ಸಂಪತ್ತನ್ನು ಕೊಟ್ಟು ನಮಗೆ ಎಲ್ಲರಿಗೂ ಸಾಧನೆಗೆ ಅನುಕೂಲವಾಗಿರುವಂತೆ ಮಾಡಿಕೊಟ್ಟಿದ್ದಾರೆ ಅನ್ನುವುದನ್ನು ನಾವು ಕಾಣಬಹುದಾಗಿದೆ. ಅಂತಹ ಅದ್ಭುತವಾಗಿರತಕ್ಕಂಥದ್ದು ಮಹಾಭಾರತ ತಾತ್ಮನಿರ್ಣಯ ಆ ಗ್ರಂಥಗಳಿಗೆ ವಾದಿರಾಜರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದಾದ ಮೇಲೆ ಉಪನಿಷತ್ತುಗಳಿಗೆ ಟೀಕೆಯನ್ನು ಬರೆದಿದ್ದಾರೆ. ತಲ್ವಕಾರ ಉಪನಿಷತ್ತು, ಕಾಟಕ, ಮಾಂಡುಕ, ತೈತ್ರಿಯ, ಅಥರ್ವಣ ಎಂಬುವುದಾಗಿ ಬರೆದಿದ್ದಾರೆ. ಸನತ್ಸುಧಾಚನ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇನ್ನೊಂದು ಬಹಳ ಜಟಿಲವಾಗಿರ್ತಕ್ಕಂಥದ್ದು ಪುರುಷ ಸೂಕ್ತಕ್ಕೆ ವ್ಯಾಖ್ಯಾನ ರಾಘವೇಂದ್ರ ಸ್ವಾಮಿಗಳವರು ಮಾಡಿದ್ದಾರೆ. ಹಾಗೇ ವಾದಿರಾಜರು ಕೂಡ ಪುರುಷ ಸೂಕ್ತಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಆದರೂ ವ್ಯಾಖ್ಯಾನಗಳ ವೈಶಿಷ್ಟ್ಯ ಅನ್ನೋ ಪ್ರಸಂಗದಲ್ಲಿ ತಿಳಿಬೇಕಾಗತ್ತೆ. ಅದಾದ ಮೇಲೆ ವಾದಿರಾಜರು ಈಶಾಭಾಷ್ಯೋಪನಿಷತ್ತು, ಗೀತಾಭಾಷ್ಯ ಟಿಪ್ಪಣಿ, ಷಟ್ಪ್ರಶ್ನೋಪನಿಷತ್ತು, ತತ್ವಪ್ರಕಾಶಿಕ, ಪ್ರಮಾಣ ಪದ್ಧತಿ ಮೊದಲಾದ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದಾದ ಮೇಲೆ ಹರಿಭಕ್ತಿಲತಾ ಎಂಬುವುದಾಗಿ ಕೃಷ್ಣ ಪರಮಾತ್ಮನ ಅದ್ಭುತವಾದ ದಶಮಸ್ಕಂದದಲ್ಲಿ ಬರುವಂತಹ ಅನೇಕ ವಿಷಯಗಳನ್ನು ಹರಿಭಕ್ತಲತಾದಿಗಳಲ್ಲಿ ಚೆನ್ನಾಗಿ ತಾವು ತೋರಿಸ್ಕೊಡ್ತಾ ಇದ್ದಾರೆ. ಅದಾದಮೇಲೆ ಸದಾಚಾರ ಸ್ಮೃತಿಗೆ ವ್ಯಾಖ್ಯಾನ, ಏಕಾದಶಿ ನಿರ್ಣಯ, ತಾರತಮ್ಯ, ಅದಾದ ಮೇಲೆ ನ್ಯಾಯರತ್ನಾವಲಿ, ಆಮೇಲೆ ಉಪನ್ಯಾಸ ರತ್ನಾವಲಿ, ಶ್ರುತಿತತ್ವ ಪ್ರಕಾಶಿಕ ಎಂಬುವುದಾಗಿ. ಈ ಶ್ರುತಿತತ್ವ ಪ್ರಕಾಶಿಕ ಎಂಬುವುದರಲ್ಲಿ ಎಷ್ಟು ಸೊಗಸಾಗಿ ನಿರೂಪಣೆ ಮಾಡಿದ್ದಾರೆ ಅಂದರೆ, ಇಡೀ ನಮ್ಮ ಮಾಧ್ವ ಸಮಾಜದಲ್ಲಿ
ಎಲ್ಲ ಮತಾಚಾರ್ಯರಿಗೆ, ಪರಮತಾಚಾರ್ಯರಿಗೆ, ಮತ್ತೊಬ್ಬರಿಗೆ ಮತ್ತೊಬ್ಬರಿಗೆ ಎಲ್ಲರಿಗೂ ಬೇಕಾಗಿರ್ತಕ್ಕಂತಹ ಕೆಲವು ಶ್ರುತಿಗಳು ಏನದು ಅಂತಂದರೆ, ನೇಹ ನಾನಾಸ್ತಿ ಕಿಂಚನ, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ ಎಂಬತಕ್ಕಂತಹ ಒಂದು ಐದಾರು ಶ್ರುತಿಗಳೇನಿದೆ, ಇವು ಬಹಳ ಗೊಂದಲವನ್ನು ಉಂಟು ಮಾಡುವಂತಹ ಶ್ರುತಿಗಳು. ಇಂತಹ ಶ್ರುತಿಯನ್ನು ವಾದಿರಾಜರು ಶ್ರುತಿ ತತ್ವ ಪ್ರಕಾಶಕ ಅಂತ ಪ್ರಧಾನವಾದ ಈ ಶ್ರುತಿಗಳನ್ನು ಬಿಡಿಸಿ 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 ಏನರ್ಥ ಎಂಬುದನ್ನು ತೋರಿಸಿಕೊಟ್ಟು ಅವುಗಳನ್ನು ಶ್ಲೋಕರೂಪೇಣ ನಮಗೆ ಪ್ರಮಾಣ ಪುರಸ್ಸರವಾಗಿ ವಾದಿರಾಜರು ಪರಮಾನುಗ್ರಹವನ್ನು ಮಾಡಿಕೊಟ್ಟಿದ್ದಾರೆ. ಇದು ಬಹಳ ಪ್ರಸಿದ್ಧವಾದಂಥ ಗ್ರಂಥ. ದುರ್ದೈವ ಅದು ಪ್ರಚಲತೆಯಲ್ಲಿ ಬಂದಿಲ್ಲ. ಶ್ರುತಿತತ್ವ ಪ್ರಕಾಶಕ ಅಂತ ಇದೆ, ಅದು ಪುಸ್ತಕನೂ ಸಿಗತ್ತೆ, ಆದರೆ ಅದು ಕೆಲವೆಲ್ಲ ಪ್ರಸಿದ್ಧಿಗೆ ಬಂದಿಲ್ಲ. ಅದು ಪಾಠ್ಯಕ್ರಮ ಬರದೇ ಇರೋದಕ್ಕೋಸ್ಕರವಾಗಿ ಅದು ಪ್ರಸಿದ್ಧಿಗೆ ಬಂದಿಲ್ಲ. ಶ್ರುತಿತತ್ವ ಪ್ರಕಾಶಕ ಎಂಬುವುದು ಅದ್ಭುತವಾಗಿರ್ತಕ್ಕಂತಹ ಒಂದು ಗ್ರಂಥವನ್ನು ರಚನೆ ಮಾಡಿಕೊಂಡಿದ್ದಾರೆ. ಆಮೇಲೆ ಪಾಷಾಂಡ ಮತಖಂಡನ, ಚಿಂತಾಖಂಡನ, ಭೂಗೋಳ ನಿರ್ಣಯ ಎಂಬುದಾಗಿ ನಾವೇನು ಪಂಚಮ ಸ್ಕಂದದಲ್ಲಿ ಭಾಗವತದೊಳಗೆ ಒಂದು ಮೇರು ಪರ್ವತವನ್ನು ಮಧ್ಯವಾಗಿ ಇಟ್ಟುಕೊಂಡು ಅದರ ಯೋಜನೆ ಇಷ್ಟಿಷ್ಟು ಯೋಜನೆಯವರಿಗೆ ಅಂತ ನಾವೇನು ಅದನ್ನು ಲೆಕ್ಕಾಚಾರ ಹಾಕ್ತೀವಿ, ಅದಕ್ಕೆ ಪುರಸ್ಸರವಾಗಿ ನಮಗೆ ತೋರಿಸ್ಕೊಟ್ಟಿದ್ದಾರೆ ಕಲ್ಪಲತ ಎಂಬುದಾಗಿ. ಆಮೇಲೆ ಶಕುನಮಾಲ ಅಂತ ಒಂದೊಂದು ಶಕುನಗಳಿಗೂ ಏನೇನು ಇದೆ ಎನ್ನುವುದನ್ನು ಹಾಗೂ ವಿವರಣ ಅಂತ ಹೇಳಿ, ಹಾಗೂ ಮಾಧ್ವ ಗ್ರಂಥ ರತ್ನಾವಳಿ ಅಂತ ಹೇಳಿ ಹೀಗೆ ಅನೇಕ ಗ್ರಂಥಗಳನ್ನು ಮಾಡಿಕೊಟ್ಟು ಭಾಗವತ ಅನುಕ್ರಮಣಿಕ ಅಂಥೇಳಿ. ಸಾಮಾನ್ಯ ಭಾಗವತ ಹೇಳಬೇಕಾದ್ರೆ ನಾವೆಲ್ಲ ಹೇಳ್ಕೊಂಡು ಹೋಗ್ಬಿಟ್ಟಿರ್ತೀವಿ. ಬೇರೆ ಪುರಾಣಗಳು ಶ್ರೀನಿವಾಸ ಕಲ್ಯಾಣ ಮತ್ತೊಂದು ಮಗದೊಂದು ಆಯ್ತು ಏನಾಗ್ತದೆ, ಅದು ಒಂದೇ ಚರಿತ್ರೆ ಇರುತ್ತೆ. ರಾಮಾಯಣಕ್ಕೆ ಬಂದರೆ ರಾಮನ ಒಂದೇ ಚರಿತ್ರೆ ಇರುತ್ತೆ, ಮಹಾಭಾರತಕ್ಕೆ ಬಂದರೆ ಅದೊಂದು ಥರ ಇರುತ್ತೆ, ಅದೆಲ್ಲ ಹೇಗೆ ಹೇಳ್ಬಿಡ್ಬೋದು. ಹಾಗೆ ಭಾಗವತದೊಳಗೆ ನಾನಾ ವಿಷಯಗಳ ಪ್ರಸ್ತಾಪ ಬರೋದಕ್ಕೋಸ್ಕರವಾಗಿ ಬಂದಿದ್ದರಿಂದ ಹೇಳಲಿಕ್ಕೆ ಬಹಳ ಕಠಿಣ. ಅದಕ್ಕೆ ವಾದಿರಾಜರು ಒಂದೊಂದು ಸ್ಕಂದದಲ್ಲಿ ಏನಾಯಿತು ಅಂತ ಹೇಳಿ ಅದನ್ನು ಅನುಕ್ರಮಣಿಕ, ಭಾಗವತ ಅನುಕ್ರಮಣಿಕ ಅಂಥೇಳಿ ಒಂದೊಂದು ಸ್ಕಂದದಲ್ಲಾದದ್ದನ್ನೇ ಸಂಗ್ರಹವನ್ನು ಮಾಡಿ ವಾದಿರಾಜರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಇದೆಲ್ಲ ಆದ ಮೇಲೆ ವಾದಿರಾಜರ ಇನ್ನೊಂದು ಅದ್ಭುತವಾದ ಗ್ರಂಥ ಅಂತಂದರೆ ರುಕ್ಮಿಣೇಶ ವಿಜಯ. ಪುಣೆ ಒಳಗೆ ಚಾತುರ್ಮಾಸ ಕೂತಿದ್ದರು. ಅನೇಕ ಕವಿಗಳು ನಾನಾ ವಿಧವಾದ ಗ್ರಂಥಗಳನ್ನು ಬರೆದರು. ಅದರ ಒಳಗೆ ಶಿಶುಪಾಲ ವಧ ಎಂಬತಕ್ಕಂಥದ್ದೊಂದು ದೊಡ್ಡ ಗ್ರಂಥ. ಇದು ತುಂಬ ಚೆನ್ನಾಗಿದೆ, ಇದನ್ನು ನಾವು ಆನೆ ಮೇಲಿಟ್ಟು ಬರವಣಿಗೆ ಮಾಡಬೇಕು, ಅದಕ್ಕೆ ಎಲ್ಲ ಪ್ರಶಸ್ತಿ ಅಂತ ಆಗಿನ ಕಾಲದ ಪುಣೆಯ ಯೂನಿವರ್ಸಿಟಿ ಒಳಗಿರತಕ್ಕಂತಹ ತೀರ್ಪುಗಾರರು ತೀರ್ಪನ್ನು ತಗೊಂಡು ಪ್ರಕಟಣೆ ಮಾಡತಕ್ಕಂತಹ ಸಂದರ್ಭ ಅದು. ಅಲ್ಲೇ ಚಾತುರ್ಮಾಸಕ್ಕೆ ಕೂತ ವಾದಿರಾಜರ ಕಿವಿಗೆ ಬಿತ್ತು. ಅದನ್ನು ನೋಡಿದರು, ಸಂದೇಶವನ್ನು ಕಳಿಸಿದರು, ನಮ್ಮ ಸಿದ್ಧಾಂತದಲ್ಲೂ ಒಂದು ಒಳ್ಳೆ ಕಾವ್ಯವಿದೆ, ಅದನ್ನು ಪರಿಶೀಲನೆ ಮಾಡಿ ಆಮೇಲೆ ಬಹುಮಾನ ಕೊಡಿ ಅಂತಂದರು. ವಾದಿರಾಜರಿಗೆ ಬಹುಮಾನದ ಅಪೇಕ್ಷೆ ಇಲ್ಲ, ಸಾಕ್ಷಾತ್ ವೇದವ್ಯಾಸ ದೇವರ ಪರಮಾನುಗ್ರಹವನ್ನು ಮಾಡಿರುವಾಗ ಅವರಿಗೆಲ್ಲ ಪ್ರೈಸಿನ ಅಪೇಕ್ಷೆ ಇಲ್ಲ. ನಮ್ಮ ಸಿದ್ಧಾಂತ ಯಾವುದರಲ್ಲೂ ಕಮ್ಮಿ ಇಲ್ಲ, ಅದು ಅವರಿಗೆ ಉತ್ತರ ಕೊಡಬೇಕು. ಅವ್ರು ಹಾಗಾದರೆ ಗ್ರಂಥ ತಗೊಂಬನ್ನಿ ಅಂದರು, ಗ್ರಂಥ ಬರದೇ ಇದೆ ಇನ್ನ, ಅವ್ರ ಗ್ರಂಥ ತಗೊಂಬನ್ನಿ ಅಂದರು. ನಾಳೆ ನಾಡೋದ್ರಲ್ಲಿ ಬರುತ್ತೆ ಅಂತ ಅಷ್ಟು ಹೇಳಿದ್ರು. ಅಷ್ಟು ಹೇಳಿ ಪೂಜೆಯನ್ನು ಮಾಡಿ ಗಂಧಾಕ್ಷತೆ ಹಚ್ಚಿಕೊಂಡು ಭಿಕ್ಷಾ ಸ್ವೀಕಾರ ಮಾಡೋಷ್ಟರ ಒಳಗೆ ರುಕ್ಮಿಣಿ ಶಿವಜಿಯ ಪಟಪಟಪಟ ಅಂತ ಭಾಗವತದ ದಶಮಸ್ಕಂದವನ್ನು ಹೇಳ್ಕೊಂಡು ಹೋಗ್ತಿದ್ರಂತೆ. ಅವ್ರ ಶಿಷ್ಯರೆಲ್ಲ ಬರ್ಕೋತಾ ಕೂತಿರ್ತಕ್ಕಂತಹ ಪ್ರಸಂಗ, ಇಂತಹ ಅದ್ಭುತವಾದ ಆ ಶಿಶುಪಾಲ ವಧೆಯನ್ನು ಮೀರಿಸುವಂಥ ದೊಡ್ಡದಾದ ಗ್ರಂಥವನ್ನು ವಾದಿರಾಜರು ರುಕ್ಮಿಣೇಶ ವಿಜಯ ಅಂತ ಬರೆದರು, ಕೊಟ್ಟು ಕಳಿಸಿದ್ರು. ಗ್ರಂಥ ರಚನೆಯಾಯಿತು, ಕೊಟ್ಟು ಕಳಿಸಿದ್ರು. ಅದನ್ನು ಅಲ್ಲಿ ಪರಿಶೀಲನೆ ಮಾಡೋರು ಇರ್ತಾರಲ್ಲ, ಅವರು ಏನು ಮಾಡಿದ್ರು, ಹೇಳತಕ್ಕಂಥ ಒಂದು ಕ್ರಮ, ಎಲ್ಲ ಪೈಪೋಟಿ ಇರ್ತದಲ್ಲ ನಮ್ಮದನ್ನೇಲಿಟ್ಬಿಟ್ರೆ ಬೇಕಾಣತ್ತೆ, ಎಲ್ಲನೂ ಯಾರು ಓದ್ತಾ ಕೂತಿರ್ತಾರಂತೆ. ಕೆಲವು ಕಾದಂಬರಿಗಳು ಹಾಗೆ ಇರುತ್ತೆ, ಮೊದಲು ಓದ್ತೀವಿ, ಇನ್ನು ಮುಂದೆ ಅವ್ರು ಏನು ಬೆಳೆಸ್ಕೊಂಡು ಹೋಗ್ತಾರಲ್ಲ, ಅಯ್ಯೋ ಯಾರು ಇಷ್ಟೆಲ್ಲ ಓದ್ತಾರೆ, ಕೊನೆಗೆ ಏನಾಗುತ್ತೆ ನೋಡೋಣ ಅಂತ ಕೆಲವು ನಾಲ್ಕು ಪೇಜ್ ತಿರುವು ಹಾಕ್ಬಿಟ್ಟು ಅದನ್ನು ನಾವು ಹಿಂಗಿದೆ ಅಂತ ನಾವು ನಿರ್ಣಯ ಮಾಡ್ಕೊಂಬಿಡ್ತೀವಿ. ಹಾಗಿದ್ದ ಹಾಗೆ ಎಲ್ಲರೂ ಏನು ಮಾಡಿದ್ರು, ನನ್ನ ಮೇಲೆ ಅಂತ ಬಂದು ಇಡ್ತಾ ಇದ್ದಿದ್ರು. ಕೊನೆಗೆ ಎಲ್ಲರೂ ಎಲ್ಲಿ ಮೇಲೆ ಇಟ್ಟು ಅಂದರೆ ರುಕ್ಮಿಣೇಶ ವಿಜಯದ ಮೇಲೆ ಇಟ್ಬಿಟ್ರೆ ಎಲ್ಲರೂ.
ಬಂದೊಂದು ಸ್ವಲ್ಪ ಬುದ್ಧಿವಂತಿದ್ದ ನಾವು ಬಚಾವ್. ವಾದಿರಾಜರ ಕೃತಿ ಹಾಗಿತ್ತು, ನಾವು ಬಚಾವನಕ್ಕೇನು. ಅವನು ಬಂದು ನೋಡ್ದ, ಇದೇ ಇದು ಇದು ಒಂದು ಪುಸ್ತಕ ಮೇಲೆ ಇಷ್ಟೆಲ್ಲ ಪುಸ್ತಕ ಇಟ್ಟಿದ್ದಾರಲ್ಲ, ಈ ಒಂದು ಪುಸ್ತಕ ಇಷ್ಟೆಲ್ಲ ಭಾರ ತಡೆದಿದೆಯಲ್ಲ ಅಂತ ಹೇಳಿ ನೋಡಿ. ಹಾಗೆ ಜನ ಭಾಗವತಕ್ಕೂ ಅಷ್ಟೇ, ಪರೀಕ್ಷಿತರಾದರೂ ಮುಂದೆ ಕೂತಿದ್ರು ಭಾಗವತ್ ಕೇಳಲಿಕ್ಕೆ, ಸೂತಾಚಾರರು ಹಿಂದೆ ಕೂತಿದ್ರು ಭಾಗವತ್ ಕೇಳಲಿಕ್ಕೆ. ನೋಡಿ, ಪರೀಕ್ಷಿತರಾದರು ಭಾಗವತ ಯಾರಿಗೂ ಹೇಳಕ್ಕೆ ಹೋಗಲಿಲ್ಲ, ಸೂತಾಚಾರ್ಯರು ಎಲ್ಲ ಕಡೆ ಭಾಗವತ್ ಹೇಳ್ಕೊಂಬಂದರು. ನಮ್ಮಲ್ಲಿ ಅದೇ ಪದ್ಧತಿ, ನಾ ಮುಂದು ನಾ ಮುಂದು ಅಂತ ಹೋದರೆ ಪರೀಕ್ಷಿತರಾದ್ರನ್ನ ದೇವರು ನೋಡಿದ, ಆದರೆ ಹಿಂದಿರೋರನ್ನು ದೇವರು ನೋಡ್ತಿದ್ದ. ಅದನ್ನು ಸೂಚನೆ ಕೊಟ್ಟು ಅವರ ಮುಖಾಂತರ ಭಾಗವತವನ್ನು ಜಗತ್ತಲ್ಲಿ ಭಗವಂತ ಹೇಗೆ ಹೇಳಿಸಿದ್ನ ಹಾಗೆ ರುಕ್ಮಿಣೀಶಿ ವಿಜಯ ಪುಸ್ತಕ ನೋಡಿದ್ರು. ಮೇಲೆಲ್ಲ ಪುಸ್ತಕ ನೋಡ್ತಾ ಹೋದರು, ಶಿಶುಪಾಲ ವಧ ಅಂತಿತ್ತು. ಶಿಶುಪಾಲನ ವಧವನ್ನು ಮಾಡಲಿಕ್ಕೆ ಕಾರಣ ಏನು ಅಂತಂದರೆ, ರುಕ್ಮಿಣಿ ಅವ್ರನ್ನ ಕೊಡಬೇಕು ಅಂತ ಅಂದ್ಕೊಂಡಿರ್ತಾರೆ, ರುಕ್ಮಿಣಿಯನ್ನು ಶಿಶುಪಾಲ ಕೊಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಅಂಥವನ ಸಂಹಾರವನ್ನು ಮಾಡಿದ ಅಂತ ಶಿಶುಪಾಲ ವಧ. ಇಲ್ಲೇನಿದೆ, ಶಿಶುಪಾಲ ವಧ ಮಾಡಿದವ್ರು ಯಾರು? ಕೃಷ್ಣ. ರುಕ್ಮಿಣೀಶ ವಿಜಯ, ಅವನು ನೋಡ್ದ ಎಷ್ಟು ಚೆನ್ನಾಗಿದೆಯಲ್ಲ ಹೆಸರು ಅಂದ. ರುಕ್ಮಿಣೀಶ ವಿಜಯ ಅಂದರೆ ರುಕ್ಮಿಣಿಗೆ ಈಶಾ ಸ್ವಾಮಿಯಾಗಿರ್ತಕ್ಕಂಥವನ ವಿಜಯ, ಹೆಸರಲ್ಲೇ ತುಂಬ ಚೆನ್ನಾಗಿದೆ ಅಂತ ಹೇಳಿ ಒಳಗೆ ತೆಗೆದು ನೋಡಿ ಏನು ಎಲ್ಲ ವಿಧವಾಗಿರ್ತಕ್ಕಂತಹ ಕಾವ್ಯಕ್ಕೆ ಬೇಕಾದ ಅದ್ಭುತವಾದ ಪ್ರತಿಯೊಂದು ಅಲಂಕಾರಗಳು, ಮತ್ತೊಂದು ಮಗದೊಂದು ಎಲ್ಲವನ್ನ ವಾದಿರಾಜರು ತುಂಬಿ ಇಟ್ಟಿದ್ದರು. ಸಂತೋಷ ಆಯ್ತವನಿಗೆ, ಇದು ನಿಜವಾದ ಗ್ರಂಥ, ಇದೇ ಕಾವ್ಯ ರಚಿತವಾಗಿರ್ತಕ್ಕಂಥ ಗ್ರಂಥ ಅಂಥೇಳಿ ರುಕ್ಮಿಣೇಶ ವಿಜಯಕ್ಕೇನೆ ಪ್ರಾಶಸ್ತ್ಯವನ್ನು ಕೊಟ್ಟು ಅದನ್ನೇ ಆನೆಯ ಮೇಲೆ ಇಟ್ಟು ಅಂಬಾರಿಯನ್ನು ಮಾಡಿದರು. ಅಂಥ ಅದ್ಭುತವಾಗಿರ್ತಕ್ಕಂಥದ್ದು ರುಕ್ಮಿಣೇಶ ವಿಜಯ ಎಂಬುವುದಾಗಿ. ಆ ರುಕ್ಮಿಣೇಶ ವಿಜಯ ಅಂದರೆ ಏನು ಅಂತಂದರೆ, ಭಾಗವತದ ದಶಮಸ್ಕಂದದಲ್ಲಿ ಕೃಷ್ಣ ಪರಮಾತ್ಮ ಅದ್ಭುತವಾದ ಬಾಲಲೀಲೆಗಳನ್ನು ಭಾಗವತದಲ್ಲಿ ಹೆಚ್ಚು ಹೇಳಿಲ್ಲ. ಬೆಣ್ಣೆ ಕದ್ದ, ಮೊಸರು ಕದ್ದ, ಹಂಕದ್ದ, ಹಿಂಕದ್ದ ಅಂತ. ಆದರೆ ವಾದಿರಾಜರು ಅವೆಲ್ಲವನ್ನು ನಿರೂಪಣೆ ಮಾಡಿದ್ದಾರೆ. ಅವ್ರಿಗೆ ಹೇಗೆ ಗೊತ್ತಾಯಿತು ಅಂದರೆ, ಅಪರೋಕ್ಷ ಜ್ಞಾನಿಗಳು ಕಣ್ಣು ಮುಚ್ಚೊಂದು ಕೂತ್ಕೊಂಡ್ರೆ ಸಾಕು, ದೇವರು ಎದುರಿಗೆ ತೋರಿಸ್ತಿದ್ದ. ಅದಕ್ಕೆ ಅಪರೋಕ್ಷ ಜ್ಞಾನಿಗಳು ಮಾಡಿರುವ ಹಾಡುಗಳನ್ನೇ ಯಾಕೆ ಪಠನೆ ಮಾಡಿ ಅಂತ ಹೇಳ್ತಾರೆ ಅಂತಂದರೆ, ಇದು ಸ್ವಕಪೋಲ ಕಲ್ಪಿತವಾದದ್ದಲ್ಲ, ಪುರಂದರದಾಸರಿಗೆ ಕೂತ್ರೆ ಸಾಕು ಎಲ್ಲ ಕಾಣಿಸೋದು, ಅದನ್ನೇ ಪದಗಳು ಬರಿತಿದ್ರು. ಇದು ಯಾವ ರಾಗ, ಈ ರಾಗಕ್ಕೆ ಎಷ್ಟಕ್ಷರ ಇರಬೇಕು, ಇದೆಲ್ಲ ಕಾಮ ಕೊಡಬೇಕು, ಅವೆಲ್ಲ ಅವ್ರ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ತಿರಲಿಲ್ಲ. ಅವ್ರ ರಚನೆ ಮಾಡ್ದಂಗೆ ರಾಗಗಳು ಬಂದು ಕೂತ್ಕೋತಿತ್ತು. ಯಾಕೆ? ಅವ್ರ ಲೀಲೆಗಳು ನೋಡ್ತಾ ಬರಿತಾ ಇದ್ದ. ಹಾ, ಹಂಗೆ ಮಾಡೋಣ ಕೃಷ್ಣ, ಹಿಂಗೆ ಮಾಡ್ಕೊಳ್ತಾ ಬರ್ಕೋತ ಹೋಗ್ತಿತ್ತು. ಬರೀಬೇಕು ಅಂತ ಕೂತು ಬರೆದದ್ದಲ್ಲ ಯಾವೂ ಕೂಡ. ಅದಕ್ಕೆ ಅಪರೋಕ್ಷ ಜ್ಞಾನಗಳು ಮಾಡಿದ ಹಾಡನ್ನು ಯಾಕೆ ಹಾಕಿ ಅಂತಂತಾರೆ, ಇದೇ ಕಾರಣಕ್ಕೋಸ್ಕರವಾಗಿ. ಗೋಪಾಲದಾಸರಾಗಿರಬಹುದು, ವಿಜಯದಾಸರಾಗಿರಬಹುದು, ಜಗನ್ನಾಥದಾಸರಾಗಿರಬಹುದು, ಇವರ್ಯಾರೂ ಕೂಡ ಒಂದು ದಿವಸವೂ ಕೂಡ ಈ ಹಾಳೆ ಇದು ನಾ ಸರಿಯಾಗಿ ಬರ್ದಿಲ್ಲ ಅಂತ ಉಂಡೆ ಮಾಡಿ ಡಸ್ಟ್ಬಿನ್ ಹಾಕಿಲ್ಲ. ನಮಗೆ ಯಾರ್ಯಾರು ಕೊಟ್ಟರೆ ಹಾಡು ಬಿಡಕ್ಕೆ ಏನು ಮಾಡ್ತೀವಿ ನಾವು? ಓ, ನಾ ಇವತ್ತು ಹಾಡು ಬರಿಬೇಕಾಗಿದೆ, ಯಾರು ನಂಗೆ ಡಿಸ್ಟರ್ಬ್ ಮಾಡಬೇಡಿ ಅಂಥೇಳಿ ರೂಮ್ ಬಾಗಿಲು ಹಾಕ್ಕೊಂಡು ನೀ ಏನು ಕೊಟ್ಟರು ಕಿಡಕಿಲಿ ಇಟ್ಬಿಡು, ನಾ ತೊಗೊತೀನಿ ಅಂಥೇಳಿ ತಿಂತಾ ಕೊಡಿತಾ ಹತ್ತು ಪುಸ್ತಕಗಳನ್ನು ನೋಡಿ, ಇವ್ರು ಯಾವ ಶಬ್ದ ಇಟ್ಟರು, ಇವ್ರು ಹೆಂಗೆ ಮಾಡಿದ್ರು ಅದನ್ನು ನೋಡಿ ಕಾಪಿ ಚೆಕ್ ಮಾಡಿ ಎರಡು ಶಬ್ದ ಅವ್ರದ್ದೇ ಕಟ್ಟು ಶಬ್ದ ಇಡ್ತೀವಿ. ಹೊರತು ನಮ್ಮ ಸ್ವಂತ ಬುದ್ಧಿಯಿಂದ ಒಂದು ಕೀರ್ತನೆ ಮಾಡಲಿಕ್ಕೂ ನಮಗೆ ಸಾಧ್ಯವಿಲ್ಲ. ಅಪರೋಕ್ಷ ಜ್ಞಾನಿಗಳು ನೋಡಿ, ಶಮನೇ ಪಡ್ತಿರಲಿಲ್ಲ, ಏಕಾಂತನೂ ಬಯಸ್ತಿರಲಿಲ್ಲ, ಸಾವಿರ ಜನ ಕೂತಿರಲಿ ಅರ್ಪಾಡೋರು ದೇವರು ನೋಡೋರು ಬರೀ ಅವ್ರಿಗೆ ಅಷ್ಟೇ ಪ್ರಧಾನ. ಅದಕ್ಕೆ ಅಪರೋಕ್ಷ ಜ್ಞಾನಿಗೆ ಮಾಡೋದಕ್ಕೆ ಫಲ ಸಿಗತ್ತೆ, ಅದನ್ನು ಪಠನೆ ಮಾಡಿದರೆ ಫಲವೂ ಸಿಗತ್ತೆ, ಪುಣ್ಯವೂ ಬರುತ್ತೆ. ಅದಕ್ಕೋಸ್ಕರವಾಗಿ ವಾದಿರಾಜರ ಅದ್ಭುತವಾದ ರುಕ್ಮಿಣೀಶ ವಿಜಯ ಬರೀಬೇಕಾದ್ರೆ ಅದ್ಭುತವಾದ ಆ ಕೃಷ್ಣ ಪರಮಾತ್ಮನ ಬಾಲಲೀಲೆಗಳು, ಮತ್ತೊಂದು ಮುಗದೊಂದು ಎಲ್ಲವನ್ನೂ ಕೂಡ ಬಹಳ ಸುಂದರವಾಗಿ ವಾದಿರಾಜರು ರುಕ್ಮಿಣೀಶ ವಿಜಯದಲ್ಲಿ ನಿರೂಪಣೆ ಮಾಡಿದ್ದಾರೆ. ಅದರಲ್ಲಿ ಒಂದೆರಡು ತುಣುಕು ಅಂತಂದರೆ, ಕೃಷ್ಣ ಒಬ್ಬರ ಮನೆಗೆ ಹಾಲು ಕುಡಿಯಕ್ಕೆ ಅಂತ ಹೋಗ್ತಿದ್ದ. ಆ ಹಾಲು ಕುಡಿಯಕ್ಕೆ ಅಂತ ಹೋದಾಗ ಸರಿಯಾದ ಸಮಯಕ್ಕೆ ಹೋಗ್ತಿದ್ದ, ಎಂದೂ ಯಾರೊಬ್ಬರ ಮನೆಗೂ ಕೂಡ ಹೇಳಿದ ಟೈಮನ್ನು ಮಿಸ್ ಮಾಡ್ತಿರಲಿಲ್ಲ. ಇದು ಕೃಷ್ಣನ ವೈಶಿಷ್ಟ್ಯ. 8:10 ರಮಾಬಾಯಿ ಮನೆಯಿಂದ ರಮಾಬಾಯಿ ಮನೆಗೆ ಹೋಗ್ಬಿಡ್ತಿದ್ದ, 8:20 ಕೃಷ್ಣಬಾಯಿ ಮನೆಯಿಂದ ಕೃಷ್ಣಬಾಯಿ ಮನೆಗೆ ಹೋಗ್ತಿದ್ದ, 9:00 ಸೀತಾಬಾಯಿ ಮನೆ ಸೀತಾ ಮನೆಗೆ ಅಲ್ಲಿರ್ತಿದ್ದ ಅಂಥೇಳಿ ಜಗತ್ತು ಹೇಳಿತು. ಕೃಷ್ಣನನ್ನು ಕಳ್ಳ ಅಂತ ಕರಿಬೇಡಿ,
ಯಾಕೆ? ಕಳ್ಳ ಅನ್ನೋದು ಯಾವಾಗದು, ಅದರ ಲಕ್ಷಣಗಳೇನು? ಮನೆಯಲ್ಲಿ ಯಾರೂ ಇರಬಾರ್ದು, ಮನೆಗೆ ಬೀಗ ಹಾಕಿರಬೇಕು, ಇನ್ನೊಬ್ಬರ ವಸ್ತು ತಾನು ಕದಿಬೇಕು, ಇಷ್ಟು ಕಳ್ಳತನದ ಲಕ್ಷಣಗಳು. ರಾತ್ರಿ ಆಗಿರಬೇಕು. ಇವತ್ತು ಬಿಡಿ, ನಮ್ಮ ಬೆಂಗಳೂರು ಬೇರೆ ದೇಶಗಳಲ್ಲಿ ಇವತ್ತು ಕಲಿಯುಗಕ್ಕದು ಆಪೋಸಿಟ್ಟು ಹೊತ್ತು ಗೊತ್ತಿಲ್ಲದೆ ಆಗತ್ತದು, ಅದು ಬೇರೆ ವಿಷಯ. ಅದು ಕಳ್ಳತನದ ಲಕ್ಷಣಗಳೇನು? ರಾತ್ರಿ ಆಗಿರಬೇಕು, ಮನೆ ಬೀಗ ಹಾಕಿರಬೇಕು, ಮನೆಯಲ್ಲಿ ಯಾರು ಇರಬಾರದು, ಆವಾಗ ಅವರ ಬೀಗ ಒಡೆದು ತಗೋಬೇಕು, ಆವಾಗ ಅವರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು, ನಮ್ಮ ಮನೆ ಬೀಗ ಒಡೆದಿದ್ದಾರೆ ಕಳ್ಳತನ ಆಗಿ ಅಂತ. ಇಲ್ಲಾಂದರೆ ಕಳ್ಳ ಅಂತ ಹೇಳಿಕ್ಕೆ ಅಧಿಕಾರ ಇಲ್ಲ. ಆದರೆ ದೇವರು ಅವನು ಇಡೀ ಇತಿಹಾಸದಲ್ಲಿ ನೋಡಿ, ಕೃಷ್ಣನಾದಾಗ ಅವನು ಒಂದು ದಿವಸವೂ ರಾತ್ರಿ ಕಳ್ಳತನ ಮಾಡಿಲ್ಲ, ರಾತ್ರಿ ಕಳ್ಳತನ ಮಾಡಿಲ್ಲ ತೋರಿಸಿ ಎಲ್ಲೂ ಉಲ್ಲೇಖ ಇಲ್ಲ. ಬೆಳಗಾದ್ಮೇಲೇನೆ ದಾಸರ ಪದವೂ ಅದೇ ಆಗಿದೆ. ಯಶೋಧ ಅಳ್ತಾಳಂತೆ, ಯಾಕೆ ಬೆಳಗಾಯಿತೋ ರಂಗ, ಯಾಕಾರೆ ಬೆಳಗಾಗತ್ತಪ್ಪ, ಯಾಕೆಂದ್ರೆ ಕಳ್ಳತನ ಮಾಡಕ್ಕೆ ಹೋಗ್ತಾನೆ ಅಂತ. ಕಳುವು ಕಳಿಸಿದ್ಯಮ್ಮ, ಎಲ್ಲರೂ ಹೇಳುವುದಕ್ಕಿಂತ ಮುಂಚೆ ಎಬ್ಬಿಸಿ ನಿನ್ನ ಮಗನಿಗೆ ಶೃಂಗಾರವನ್ನು ಮಾಡಿಸಿ ನಿನ್ನ ಮನೆಯ ಪಾಲು ಬೆಣ್ಣೆ ಉಳಿಸ್ಕೊಳ್ಳೋಸ್ಕರವಾಗಿ ಕಳುವು ಕಳಿಸಿದ್ಯಮ್ಮ ಅಂತ ಹೇಳಿದ್ದಾರೆ ಹೊರತು ರಾತ್ರಿ ಹೊತ್ತು ಕಳ್ಳತನ ಮಾಡುತ್ತಾ ದಾಸರು ಸಹಿತ ಹೇಳಿಲ್ಲ. ಇನ್ನು ಯಾರೂ ಇರದೇ ಇದ್ದಾಗ ಕದ್ರೆ ಕಳ್ಳತನ ಹೋದಿಲ್ಲ, ಎಲ್ಲರೂ ಎದುರಿಗಿದ್ದಾಗೆ ಅವರ ಮನೆಯಲ್ಲೇ ತಗೊಂಬಂದ ಕೃಷ್ಣ. ಒಬ್ಬಳು ಗೋಪಿಕಾ ಸ್ತ್ರೀ ಕಟ್ಟಾಕ್ತಾಳೆ ಕೃಷ್ಣನನ್ನ, ಕಟ್ಟಾಕಿ ಬೆಣ್ಣೆ ಅಲ್ಲಿತ್ತು, ಇಲ್ಲಿ ಕಟ್ಟಾಕೋದು ನೋಡಿದ್ಯಾ, ಇವತ್ತು ನೀನು ಹಿಡಿದೀನಿ, ಅದು ಹೆಂಗೆ ತಿಂತೀವಿ ಬೆಣ್ಣೆ ನೋಡೇ ಬಿಡ್ತೀನಿ ಅಂತಂದಳು. ಕೃಷ್ಣ ಹೇಳ್ದ, ಗೋಪಿಕಾ ನನಗೆ ಬೆಣ್ಣೆ ಮೇಲೆ ಎಷ್ಟು ಪ್ರೀತಿನೋ ಬೆಣ್ಣೆಗೂ ನನ್ಕಂಡ್ರೆ ಅಷ್ಟೇ ಪ್ರೀತಿ ಅಂತ. ಅಂತ ಬಾಯಿ ತೆಗೆದ್ರೆ ಬೆಣ್ಣೆನೇ ಬಂದು ಬ್ಯಾಗಿ ಬಿತ್ತು. ಯಾಕೆ? ಬೆಣ್ಣೆಗೆ ಅಭಿಮಾನಿ ದೇವತೆಗಳು, ವಾಯುದೇವರು ಶುದ್ಧ ಶುಭ್ರ, ಅದಕ್ಕೆ ತಾನೇ ಬಂದು ಬಿತ್ತು. ಹೀಗಿರುವಾಗ ಕೃಷ್ಣನನ್ನು ಕಳ್ಳ ಅಂತ ಕರಿಬೇಡಿ, ಮನೆ ಬೀಗ ಹೊಡೆ ತಗೊಂಡಿಲ್ಲ, ರಾತ್ರಿ ಹೊತ್ತೋಗಿ ಕದ್ದಿಲ್ಲ, ನೀವೆಲ್ಲರಿದ್ದಾಗಲೇ ಕೃಷ್ಣ ಬಂದು ತಗೊಂಡಿದ್ದಾನೆ. ಇನ್ನೊಂದು, ಇನ್ನೊಬ್ಬರ ವಸ್ತು ಕದ್ದಿಲ್ಲ ದೇವರು, ಇನ್ನೊಬ್ಬರ ವಸ್ತು ಕದ್ದಿಲ್ಲ. ಯಾಕೆ? ಜಗತ್ತೇ ಅವನದಲ್ವಾ, ಅಂತಂದ ಮೇಲೆ ಅವನಿಂದ ಬೇರೆ ಯಾವ ಪದಾರ್ಥ ಜಗತ್ತಲ್ಲಿ ಇಲ್ಲವಾದದ್ದರಿಂದ ಅವನು ಇನ್ನೊಬ್ಬರ ವಸ್ತುವನ್ನು ಕದ್ದಿಲ್ಲ. ಹಾಗಾಗಿ ಕೃಷ್ಣನನ್ನು ಕಳ್ಳ ಅಂತ ಕರಿಬೇಡಿ ಅಂತ ಶಾಸ್ತ್ರ ನಿರ್ಣಯ ಕೊಡ್ತಾರೆ. ಅದಕ್ಕೆ ಇನ್ನೊಂದು ನಾಣ್ಣುಡಿಯೂ ಉಂಟು. ರಾಮ ನಡೆದಂತೆ ನಡಿ, ಕೃಷ್ಣ ನುಡಿದಂತೆ ನಡಿ ಅಂತ. ಕೃಷ್ಣ ನಡೆದಂತೆ ನಡೆಯಕ್ಕೆ ಹೋಗ್ಬೇಡ್ರಿ, ಈ ಕಳ್ಳತನ ಗಿಡತನೆಲ್ಲ ದುರುಪಯೋಗ ಕೊಡಿಸ್ಕೊಂಡ್ಬಿಡ್ತಾರೆ ಜನ, ಕೃಷ್ಣನೇ ಕದ್ದಾರಿ ನಾವ್ಯಾ ಕರಿಬಾರ್ದು ಅಂತ. ಅದಕ್ಕೆ ನಾಣ್ಣುಡಿ ಮಾಡಿದರು, ರಾಮ ನಡೆದಂತೆ ನಡಿ. ರಾಮ ತನ್ನ ತಂದೆ ತಾಯಿಗಳ ಮಾತಿನಗೋಸ್ಕರವಾಗಿ ಹೇಗೆ ನಡೆದ್ನೋ ಹಾಗೆ ಪ್ರತಿಪಾಕ್ಯಪ್ಪನ ಪರಿಪಾಲನೆ ಮಾಡ್ಕೊಂಡು ನಡೀರಿ, ತಮ್ಮನಾದ ಭರತನ ಮೇಲೆ ಹೇಗೆ ಪ್ರೀತಿ ತೋರಿಸಿದ್ನೋ ಹಾಗೆ ನೀವು ಪ್ರೀತಿ ತೋರಿಸಿ ಅಂತ. ರಾಮ ನಡೆದಂತ ನಡಿ ಅಂತ, ಕೃಷ್ಣ ನುಡಿದಂತೆ ನಡೀರಿ ಅಂತಂದರು. ಕೃಷ್ಣ ನುಡಿದಿದ್ದಂಥ ಶಬ್ದಕ್ಕೆ ಅರ್ಥವೇನು? ಗೀತಾ, ಗೀತೆಯೊಳಗಿನ ಅದ್ಭುತವಾದ ತತ್ವಜ್ಞಾನ ತುಂಬಿದ್ದಾನೆ, ಅದರಂತೆ ನುಡಿದಂತೆ ನಡೀರಿ ಅಂತ ತೋರಿಸ್ಬೇಕು. ಹೀಗೆ ಕೃಷ್ಣ ಪರಮಾತ್ಮನ ಅದ್ಭುತವಾದ ಲೀಲೆಗಳನ್ನು ವಾದಿರಾಜ ನಿರೂಪಣೆ ಮಾಡ್ತಾ ಇದ್ದಾರೆ. ಒಬ್ಬಳು ಮನೆಗೆ ಹಾಲು ಕುಡಿಯುವುದಕ್ಕೆ ಅಂತ ಹೋದ, ಅವಳು ಕೃಷ್ಣನ ಮೇಲೆ ಬಹಳ ಅಭಿಮಾನ, ಅವಳು ಸಿದ್ಧಪಡಿಸಿಟ್ಟಿದ್ದು ಒಳ್ಳೆ ಗೋಡಂಬಿ, ಯಾಲಕ್ಕಿ, ಆಮೇಲೆ ಬಾದಾಮಿ ಇವೆಲ್ಲ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ದೊಡ್ಡ ಬೆಳ್ಳಿ ಲೋಟ ತುಂಬ, ಕೃಷ್ಣ ಬರ್ತಾನೆ ಕುಡಿತಾನೆ ನೋಡಿ ಸಂತೋಷ ಪಡಬೇಕು ಅಂತ ಬಾಗಿಲಿಂದ ಕಾಯ್ಕೊಂಡು ಕೂತಿದ್ದ. ಬಂದವನೇ ಬಂದ, ಆ ಹಾಲನ್ನು ಕುಡಿತಾ ಇದ್ದ. ಇನ್ನು ಸ್ವಲ್ಪ ಉಳಿದಿತ್ತು, ಒಂದು ಕಾಲು ಗ್ಲಾಸ್ ಉಳಿದಿತ್ತು. ಸರಿಯಾಗಿ ಬೆಕ್ಕು ಬಂತಂತೆ, ಬೆಕ್ಕು ಬಂದಾಗೆ ಬೆಕ್ಕಿಗೆ ಹಾಕ್ಬಿಟ್ಟ, ಮರ್ಕಾಯದದವು ಅಂತ ಹೇಳ್ತಾರೆ ವಾದಿರಾಜರು. ಕೃಷ್ಣ ಕುಡಿಬೇಕಾದ್ರೆ ಸಿಟ್ಟು ಮಾಡ್ಕೊಂಡಿರಲಿಲ್ಲ, ಆದರೆ ಯಾವಾಗ ಬೆಕ್ಕಿಗೆ ಹಾಕೋದ್ನೋ ಕೃಷ್ಣ, ಅವಾಗಳು ಸಿಟ್ಟು ಮಾಡ್ಕೊಂಡ್ಲಂತೆ. ಅದಕ್ಕೆ ಆ ಗೋಪಿಕಾಸ್ತ್ರಿ ಕೇಳಿದಂತೆ, ಕೃಷ್ಣ ಯಾಕೋ ಹೀಗೆ ಮಾಡಿದೆ ಅಂತ ಕೇಳಿದಂತೆ. ಅದಕ್ಕೆ ವಾದಿರಾಜ ಉತ್ತರ ಕೊಡ್ತಾರೆ. ಏನು ಉತ್ತರ ಕೊಟ್ಟರು ವಾದಿರಾಜರು ಅಂದರೆ, ಕೃಷ್ಣನಿಗೆ ಅರ್ಪಿತವಾದದ್ದು ನಿನ್ನ ಭಕ್ತರಾದ ನಾವು ಆ ನೈವೇದ್ಯವನ್ನು ಸ್ವೀಕಾರ ಮಾಡಿ ಆಮೇಲೆ ಭೂತ ಪ್ರೇತ ಅಂತೇಳಿ ಕೊಡಬೇಕೇ ಹೊರತು, ನಮಗೆ ಅರ್ಪ ನಾವು ಅದನ್ನು ಸ್ವೀಕಾರ ಮಾಡದೇನೆ ಅದು ಹೆಂಗೆ ಕೊಟ್ಟಿ ಬೆಕ್ಕಿಗೆ, ನಾ ಕಾಯ್ಕೊಂಡು ಕೂತಿದ್ನಲ್ಲ ಅನ್ನುವ ಭಗವಂತನಿಗೆ ಅರ್ಪಿತವಾದ ನೈವೇದ್ಯವನ್ನು ಸ್ವೀಕಾರ ಮಾಡುವ ತವಕದಿಂದ ಆಡಿದ ಮಾತು ಅನ್ನುವುದನ್ನು ಆ ವಾದಿರಾಜರು ಅದನ್ನು ಚೆನ್ನಾಗಿ ಅದನ್ನು ತಾವು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಒಂದಲ್ಲ ಎರಡಲ್ಲ ಹತ್ತಾರು ಪ್ರಸಂಗಗಳನ್ನು ವಾದಿರಾಜರು ತಮ್ಮ ಕೃಷ್ಣನ ಬಾಲಲೀಲೆಗಳು ಹೇಳ್ತಾ ಇದ್ದಾರೆ. ಹೀಗೆ ಆ ಎಲ್ಲ ಗೋಪಿಕಾಸ್ತ್ರೀಯರು ಕೂಡ ಬಂದು ಕೃಷ್ಣನ ಬಗ್ಗೆ ದೂರನ್ನು ಹೇಳ್ತಾ ಇದ್ದಾರೆ. ಯಶೋಧ ಮುಂದೆ, ಗೋಪಿ ಕೇಳಿ ನಿನ್ನ ಮಗ ಜಾರ
ಚೋರ ಸುಕುಮಾರ ಹಾಗೆ ಮಾಡದ ಹೀಗೆ ಮಾಡದ ಅಂತ ನೋಡಿ. ಅವತ್ತಿಂದನೇ ಭಜನಾ ಮಂಡಳಿ ಅಂತ ಶುರುವಾಯಿತು. ಯಾಕೆ ಒಬ್ಬರು ಹೋಗಿ ಹೇಳಿದರೆ ಯಶೋದಾಗೆ ವಿಶ್ವಾಸ ಹುಟ್ಟಲಿಲ್ಲ. ಕೃಷ್ಣ ಹೇಳ್ಬಿಟ್ಟ, ಅಮ್ಮ ಮಾಕನು ನಾಖಾಯ, ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದ್ದಿಲಮ್ಮ. ಸಂಸ್ಕೃತ ಹೇಳ್ತಾರೆ ಶ್ಲೋಕಗಳಿಗೆ, ಸರ್ವೇ ಮಿಥ್ಯಾವಾದಿನಃ, ಎಲ್ಲ ಸುಳ್ಳು ಮಾತಾಡ್ತಾರೆ ಅಂತ. ಆಗ ಒಬ್ಬೊಬ್ಬರೇ ಕೃಷ್ಣನ ಅದ್ಭುತವಾದ ಲೀಲೆಗಳನ್ನು, ಭಗವಂತನ ಲೀಲೆಗಳನ್ನು ಕೊಂಡಾಡೋದೇ ಭಜನ. ಹಾಡಿನ ರೂಪದಲ್ಲಿ ಹೇಳಿದರೆ ಭಜನ, ಶ್ಲೋಕದ ರೂಪ ಹೇಳಿದರೆ ಗ್ರಂಥ. ಇಂಥ ಅದ್ಭುತವಾದ ಆ ಕೃಷ್ಣ ಪರಮಾತ್ಮ ಲೀಲೆಗಳನ್ನು ಹೇಳಿ ಪೂತನ ಜೀವಿತರಹ ಷಟಕಾಸುರ ಭಂಜನ ಎಲ್ಲವನ್ನು ವಾದಿರಾಜರು ಬಹಳ ಅದ್ಭುತವಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಇಂತಹ ಕೊನೆಗೆ ಆ ರುಕ್ಮಿಣಿಯನ್ನು ಹರಣವನ್ನು ಕೃಷ್ಣ ಮಾಡಿಕೊಂಡು ಬರ್ತಾನೆ. ಪತ್ರ ತಂದು ಕೊಡ್ತಾರೆ ಬ್ರಾಹ್ಮಣರ ಮುಖಾಂತರ. ಅದಾದ ಹರಣ ಮಾಡಿಕೊಂಡು ಬಂದು ಮದುವೆ ಮಾಡ್ಕೊಳ್ತಾನೆ. ಆಗ ಗಂಡಿನ ಪಕ್ಷ ಎರಡಿನ ಪಕ್ಷ ಅಂತ ಅದಂತೂ ವಾದಿರಾಜರು ಎಷ್ಟು ಸುಂದರವಾಗಿ ಅದನ್ನು ನಿರೂಪಣೆ ಮಾಡಿದ್ದಾರೆ ಅಂದರೆ ಆ ಪದಗಳನ್ನು ಕೇಳಿದಾಗಲೇ ಅದು ಸ್ವಾಭಾವಿಕವಾದ ಆನಂದ. ಅವ್ರು ಹೇಳ್ತಿರ್ತಾ, ನಮ್ಮ ಲಕ್ಷ್ಮೀದೇವಿ ರುಕ್ಮಿಣಿ ಇವಳಿಗೆ ಬಹಳ ಕೆಲಸ ಗೆಲಸ ಎಲ್ಲ ಮಾಡಿ ಗೊತ್ತಿಲ್ಲ, ಬಹಳ ತೊಂದರೆ ಏನಾದ್ರು ಕೊಟ್ಟರೆ ನಾವೆಲ್ಲ ಅವ್ರ ಸಪೋರ್ಟಿಗೆ ಇದ್ದೀವಿ ಅಂತ ಹೆಣ್ಣಿನ ಕಡೆಯವರೆಲ್ಲ ಮಾತಾಡ್ತು. ಅದಕ್ಕೆ ಕೃಷ್ಣ ಉತ್ತರ ಕೊಟ್ಟಂತೆ, ನಿಮ್ಮ ಲಕ್ಷ್ಮೀದೇವಿಗೆ ನಾ ಏನು ಬಹಳ ಕೆಲಸ ಹೇಳೋದಿಲ್ಲ, ನಮ್ಮ ಮನೆ ಇರೋದೇ 14 ಫ್ಲೋರು, ಸುಮ್ಮನೆ ನೋಡ್ಕೊಂಡಿದ್ರೆ ಸಾಕು, ಸೂಪರ್ವೈಸರ್ ಆಗಿದ್ದರೆ ಸಾಕು ಅಂತ ಹೇಳಿದ್ರು. ಅದನ್ನೇ ಶ್ರೀಮದಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ವಿಶ್ವಸ್ಥ್ಯತೆ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ಮೃತಿಬಂಧ ಮೋಕ್ಷಾ ಯ ಅಪಾಂಗಲವ ಮಾರ್ಜತ ಊರ್ಜಿತಾಸ ಶ್ರೀಯತ್ ಕಟಾಕ್ಷ ಫಲವತ್ಯಜಿತಂ ನಮಾಮಿ. ಲಕ್ಷ್ಮೀದೇವಿ ಸುಮ್ಮನೆ ಒಂದು ಕಡೆಗೊಂಡಿನ ನೋಟದಿಂದ ಇಡೀ ಜಗತ್ತಿನ 14 ಲೋಕಗಳ ವ್ಯಾಪಾರ ಆಗೋಗುತ್ತಂತೆ ಲೆಕ್ಕ. ಯಸ್ಯ ಅಪಾಂಗಲವ ಮಾರ್ಜತ ಊರ್ಜಿತಾಸ ಶ್ರೀಯತ್ ಕಟಾಕ್ಷ ಮಾತ್ರೇಣ ಅಂತ. ಅಂಥ ಅದ್ಭುತವಾದ 14 ಲೋಕಗಳನ್ನು ಲಕ್ಷ್ಮೀದೇವಿ ನೋಡ್ಕೊಳ್ತಾಳೆ ಅಂತ ಕೃಷ್ಣ ಪರಮಾತ್ಮ ಅವಳಿಗೆ ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾರಂತೆ. ಅಂಥ ಅದ್ಭುತವಾದನ್ನು ಹೇಳಿ ಆಮೇಲೆ ಮಾಂಗಲ್ಯ ಬಂಧನಾದಿಗಳ ಮತ್ತೊಂದೆಲ್ಲವನ್ನು ಕೂಡ ತಮ್ಮ ಅದ್ಭುತವಾದ ಗ್ರಂಥದೊಳಗೆ ರುಕ್ಮಿಣೀಶ ವಿಜಯದಲ್ಲಿ ತೋರಿಸಿಕೊಡ್ತಾ ಇರತಕ್ಕಂತಹ ಸಂದರ್ಭವನ್ನು ನಾವು ಕಾಣಬಹುದಾಗಿದೆ. ಅದಾದ ಮೇಲೆ ಸರಸಭಾರತಿ ವಿಲಾಸ ಅಂಥೇಳಿ ವಾಯುದೇವರ ಹಾಗೂ ಲಕ್ಷ್ಮೀನಾರಾಯಣರ ಪರಶುಕ್ಲತ್ರಯರು ಅಂತ ನಾವೇನು ಕರಿತೇವಲ್ಲ, ಇವರು ಎಷ್ಟು ಶುದ್ಧರು ಅಂತ ಅನ್ನುವುದನ್ನು ಸರಸಭಾರತಿ ವಿಲಾಸದೊಳಗೆ ಯಾರ್ಯಾರು ಆ ಶುದ್ಧತೆಯಲ್ಲಿ ಕುಂಠಿತರಾಗಿದ್ದಾರೆ, ಶುದ್ಧವಾಗಿರ್ತಕ್ಕಂಥವರು ಇವರು ಹೇಗಿದ್ದಾರೆ ಅಂತನ್ನುವುದನ್ನು ಬಹಳ ಅದ್ಭುತವಾಗಿ ಸರಸಭಾರತಿ ವಿಲಾಸದ ಒಳಗೆ ಎಲ್ಲ ಪ್ರಮಾಣಗಳನ್ನು ವಾದಿರಾಜರು ಕೊಟ್ಟು ಪರಶುಕ್ಲತ್ರಯರ ಅದ್ಭುತವಾದ ಶುದ್ಧತೆಯನ್ನು ಚೆನ್ನಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅನೇಕ ಪ್ರಮಾಣಗಳನ್ನು ಕೂಡ ವಾದಿರಾಜರು ಕೊಟ್ಟಿದ್ದಾರೆ. ಅಂತಹ ಅದ್ಭುತವಾಗಿರ್ತಕ್ಕಂತಹ ಗ್ರಂಥ ಸರತ ಭಾರತಿ ವಿಲಾಸ. ಅದಾದ ಮೇಲೆ ತೀರ್ಥ ಪ್ರಬಂಧ ಇರತಕ್ಕಂತಹದ್ದು ಶ್ರೇಷ್ಠವಾದ ಗ್ರಂಥ. ಇವತ್ತು ನಾವೆಲ್ಲ ಏನು ತೀರ್ಥಯಾತ್ರೆಗೆ ನಾವೇನು ಹೋಗಿ ಬರ್ತೇವಲ್ಲ, ಈ ತೀರ್ಥಯಾತ್ರೆಗೆ ಹೋಗಬೇಕಾದರೆ ಈ ತೀರ್ಥ ಪ್ರಬಂಧ ಪುಸ್ತಕವನ್ನು ತೆಗೆದುಕೊಂಡು ಹೋದರೆ ಅದರ ಕ್ರಮವಾಗಿ ತೀರ್ಥಯಾತ್ರೆ ಆಗ್ತದೆ. ವಾದಿರಾಜರು ಅದನ್ನು ನಮಗೆ ಯಾವುದಾದ್ರೂ ಕ್ಷೇತ್ರಕ್ಕೆ ಹೋದಾಗ ಆ ಭಗವಂತನ ಕುರಿತು ಯಾವ ಶ್ಲೋಕ ಪಠನ ಮಾಡಬೇಕು ಅಂತಂದರೆ ಬೇರೆ ಎಲ್ಲೂ ಸಿಗೋದಿಲ್ಲ ನಮಗೆ. ವಾದಿರಾದರು ತೀರ್ಥ ಪ್ರಬಂಧದ ಒಳಗೆ ಅದನ್ನು ತುಂಬಿ ಯಾವ್ಯಾವ ಕ್ಷೇತ್ರಗಳಿಗೆ ಹೋದಾಗ ಕ್ಷೇತ್ರದ ಮಹಾತ್ಮ ಏನು, ನದಿಯಾರು, ನದ್ಯಭಿಮಾನ ದೇವತೆಗಳಾರು, ಅಲ್ಲಿ ಹೇಗೆ ಸ್ಥಾನಧರ್ಮಗಳನ್ನು ಮಾಡಬೇಕು, ಹೇಗೆ ಕಾರ್ಯಗಳನ್ನು ಮಾಡಬೇಕು, ಇವೆಲ್ಲವನ್ನೂ ಕೂಡ ಸಮಗ್ರ ಭಾರತ ವಾದಿರಾಜರು ತೀರ್ಥಯಾತ್ರೆ ಮುಖಾಂತರ, ಸಂಚಾರವನ್ನು ಮಾಡುವ ಮುಖಾಂತರ ಸಮಗ್ರವಾದ ತೀರ್ಥಯಾತ್ರೆಗಳ ಅದ್ಭುತವಾದ ಒಂದು ನಮಗೆ ಮ್ಯಾಪನ್ನು ಕೂಡ, ಒಂದು ಚಿತ್ರಣವನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಅಂಥ ಅದ್ಭುತವಾಗಿರ್ತಕ್ಕಂತಹ ಗ್ರಂಥ ಅಂತಂದರೆ ತೀರ್ಥ ಪ್ರಬಂಧ ಎಂಬುವುದಾಗಿ ಬದರಿಯಿಂದ ಆರಂಭ ಮಾಡಿಕೊಂಡು ರಾಮೇಶ್ವರದವರೆಗೂ ಕೂಡ ಸಮಗ್ರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ ತೀರ್ಥಯಾತ್ರೆಗೆ ಹೋಗುವುದು ಶಬ್ದಕ್ಕೆ ಅರ್ಥವೇನು ಅಂದರೆ, ಬದರಿಗೆ ಮೊದಲಿಗೆ ಹೋದರೆ ಅಲ್ಲಿ ದರ್ಶನಾದಿಗಳನ್ನು ಮುಗಿಸಿಕೊಂಡು ಅಲ್ಲಿ ಗಂಗಾಜಲ ತೆಗೆದುಕೊಂಡು ಬರಬೇಕಂತ. ಆಮೇಲೆ ದಕ್ಷಿಣಕ್ಕೆ ಹೋದರೆ ಗಂಗಾಧರನಾಗಿರುವಂತಹ ರುದ್ರದೇವರಿಗೆ ಅಲ್ಲಿ ರಾಮೇಶ್ವರದಲ್ಲಿ ಆ ಲಿಂಗದ ಮೇಲೆ ಗಂಗೆಯ ಅಭಿಷೇಕವನ್ನು ಮಾಡಿಸ್ಬೇಕಂತ. ಆಮೇಲೆ ಅಲ್ಲಿರ್ತಕ್ಕಂಥ ಉಸುಕನ್ನು ತೆಗೆದುಕೊಂಡು ಮತ್ತೆ ಬದರಿಗೆ ಹೋಗಿ ಉಸುಕನ್ನು ಹಾಕಬೇಕು. ಅಲ್ಲಿ ಉದುರ್ತಿರ್ತದೆ, ಬೀಳ್ತಿರ್ತದಲ್ಲ, ಬೀಳದೇ ಇರುವಂಗೆ ಅದು ಮತ್ತೆ ಗುಡ್ಡವಾಗಬೇಕಲ್ಲ, ಅದಕ್ಕೋಸ್ಕರ ಹಾಕ್ಬೇಕಂತ. ತಿರುಗಲ್ಲಿ ಹೋಗಿರ್ತೀವಲ್ಲ, ತಿರುಗಲ್ಲಿ ಗಂಗಾ ತಗೋತೀವಲ್ಲ,
ತಿರುಗಿ ಹಾಕಕ್ಕೆ ಅಂತ ತಿರುಗಾ ನಾವು ಇಲ್ಲಿಗೆ ಬರಬೇಕು. ಮತ್ತೆ ರಾಮೇಶ್ವರಿಗೆ ಬರ್ತೀವಿ. ಮುಗಿಯತ್ತಾ ಇದು ತೀರ್ಥಯಾತ್ರೆ ಮುಗಿಯೋದೇ ಇಲ್ಲ. ಅದಕ್ಕೆ ಶ್ರೀನಿವಾಸನ ಕಲ್ಯಾಣವನ್ನು ಕೇಳೋದರಿಂದ ತೀರ್ಥಯಾತ್ರೆ ಮಾಡಿದ ಪುಣ್ಯ ಬರ್ತದೆ ಅಂತ ಹೇಳಿದರು. ಎಷ್ಟು ಸಲ ತೀರ್ಥಯಾತ್ರೆ ಬರ್ತದೆ? ಶ್ರೀನಿವಾಸ ಕಲ್ಯಾಣದಲ್ಲಿ ತ್ರಿಕೋಟಿ ತೀರ್ಥಜಾತಾನಾಂ ಜನ್ಮಭೂಮಿ ರೀತಿ ಸ್ಮೃತ. ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡಿಬಿಟ್ರೆ 3 ಕೋಟಿ ತೀರ್ಥಗಳಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಸ್ವಾಮಿ ಪುಷ್ಕರಣಿ ತೀರ್ಥದ ಸ್ನಾನದಿಂದ ಬರ್ತದಂತೆ. ಅದಕ್ಕೆ ಆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡುವಾಗ ನಾವೆಲ್ಲೆಲ್ಲಿ ಹೋಗಿ ಅರ್ಧಕ್ಕೆ ಬಿಟ್ಟು ಬಂದಿರ್ತೇವೆ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಇವಾಗ ಎಲ್ಲ ನದಿಗಳ ವಿಶೇಷ ಸನ್ನಿಧಾನ ಸ್ವಾಮಿ ಪುಷ್ಕರಣಿಯಲ್ಲಿ ಇದೆ ಎಂಬುದಾಗಿ ಸ್ನಾನವನ್ನು ಮಾಡುವಾಗ ನೆನೆಸಿಕೊಂಡು ಸ್ನಾನವನ್ನು ಮಾಡಬೇಕಂತೆ. ಅದರಲ್ಲೂ ಗಂಗಾ ಸ್ನಾನ ವಿಶೇಷವಾಗಿರ್ತಕ್ಕಂತಹ ಪುಣ್ಯದಾಯಕ ಎಂಬುವುದಾಗಿ ಶಾಸ್ತ್ರಕಾರರು ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಆ ಗಂಗಾ ಸ್ನಾನ ಮಾಡಬೇಕು. ಮೇಲಿಂದ ಮೇಲೆ ನಮಗೆ ಗಂಗಾಕ್ಕೆ ಹೋಗಲಿಕ್ಕಾಗದೇ ಇದ್ದರೆ ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡುವಾಗಲೇ ಮನೆಯಲ್ಲಿ ಸ್ನಾನ ಮಾಡುವಾಗಲೂ ಕೂಡ ಗಂಗೆಯನ್ನು ಸ್ಮರಣೆ ಮಾಡಿ ಎಂಬುವುದಾಗಿ ಗಂಗಾ ಗಂಗೇತಯೋ ಬ್ರೂಯಾತ್ ಯೋಜನಾ ನಂಶತೇರಪಿ ಮುಚ್ಚತೆ ಸರ್ವ ಪಾಪೇಭ್ಯೋ ವಿಷ್ಣು ಲೋಕಂ ಸಗಚ್ಚತಿ ಎನ್ನುವಂತೆ ಅದ್ಭುತವಾದ ಗಂಗಾ ಸ್ನಾನಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟು ಎಲ್ಲ ತೀರ್ಥಕ್ಷೇತ್ರಗಳ ವರ್ಣನೆಯನ್ನು ಕೂಡ ಮಾಡಿ ಹೋದಾಗ ತಪ್ಪು ಮಾತ್ರ ಮಾಡಬೇಡಿ ಅಂತ ವಾದಿರಾಜರು ಘಂಟಾಘೋಷವಾಗಿ ಹೇಳಿದ್ದಾರೆ. ಯಾಕೆ ಅಂದರೆ ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ತುಂಬ ಜನ ಇದಕ್ಕೆ ವಿರುದ್ಧವಾಗಿ ತಿಳ್ಕೊಂಬಿಟ್ಟಿದ್ದಾರೆ. ಏ ತೀರ್ಥಕ್ಷೇತ್ರ ಇದು ಏನು ಬೇಕಾದ್ರೆ ಮಾ ನಡೀತದೆ ಅಂತೇಳಿ. ಅಲ್ಲೇ ಡೇಂಜರ್ ಸ್ವಾಮಿ. ಇನ್ನು ನಮ್ಮ ನಗರಗಳಲ್ಲಿ ಹೈದರಾಬಾದು ಬೆಂಗಳೂರು ಚೆನ್ನೈ ಇವೆಲ್ಲ ನಗರಗಳು. ಈ ನಗರಗಳಲ್ಲಿ ಏನು ಮಾಡಿದ್ರೂ ಪರವಾಗಿಲ್ಲ, ಹಾಗಂತ ಮಾಡಬೇಕು ಅಂತ ಅರ್ಥವಲ್ಲ. ಈ ನಗರಗಳಲ್ಲಿ ಮಾಡಿದ ಪಾಪವನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ನಾವು ಕ್ಷೇತ್ರಗಳಿಗೆ ಹೋಗಿದ್ದೇವೆ. ಅಲ್ಲೂ ಹೋಗಿ ಇದೇ ಕೆಲಸ ಮಾಡೋದಾಗಿದ್ದರೆ ಅಲ್ಲಿಗೆ ಹೋಗ್ಬೇಕು ಯಾಕೆ? ಮತ್ತೆ ಹೋಗ್ಬೇಕು ಅವಶ್ಯಕತೆನೇ ಇಲ್ಲ. ಹೋಗಿದ್ದೆ ಪಾಪ ಪರಿಹಾರಕ್ಕೆ. ಅದು ಬಿಟ್ಟು ನಾವು ಪಾಪವನ್ನು ಸಂಪಾದನೆ ಮಾಡ್ಕೊಂಬಂದರೆ ಇಲ್ಲಿ ಮಾಡಿದ್ದ ಕದಾಚಿತ್ ಪಾರಾಯಣ ಜಪ ತಪ ಹೋಮಗಳಿಂದ ಹೋಗುತ್ತಂತೆ. ಆದರೆ ಕ್ಷೇತ್ರಗಳಿಗೆ ಹೋಗಿ ಪಾಪ ಮಾಡಿ ಬಂದರೆ ವಜ್ರಲೇಪೋ ಭವಿಷ್ಯತಿ ಗಟ್ಟಿಮುಟ್ಟಿಯಾಗಿ ಅಂಟ್ಕೊಂಬಿಡುತ್ತಂತೆ. ಹಾಗಾದರೆ ಇದಕ್ಕೆಲ್ಲ ಪರಿಹಾರ ಏನು ಅಂತ ಬಂದಾಗ ಶಾಸ್ತ್ರ ಉತ್ತರ ಕೊಡ್ತದೆ. ಶ್ರೀಮದ್ ಭಾಗವತ, ಭಾಗವತ ಪಾಠ, ಭಾಗವತ ಪ್ರವಚನ, ಭಾಗವತ ಪಾರಾಯಣ. ಎಲ್ಲಿ ಭಾಗವತ, ಎಲ್ಲಿ ತೀರ್ಥ ಅಂದರೆ ಶಾಸ್ತ್ರ, ಆಚಾರ್ಯರ ಶಾಸ್ತ್ರ ಎಲ್ಲಿ ನಡೆದಿರ್ತದೆಯೋ ಅಲ್ಲಿ ಎಲ್ಲ ಗಂಗಾದ ಸಕಲ ತೀರ್ಥಗಳು ಸನ್ನಿಹಿತವಾಗಿರ್ತದೆ. ಇದನ್ನು ಶ್ರವಣ ಮಾಡೋದ್ರಿಂದ ಎಲ್ಲ ಪಾಪಗಳ ಪರಿಹಾರ, ಎಲ್ಲ ನದಿಗಳಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಭಾಗವತಾದ ಸ್ವಚ್ಛಾಸ್ತ್ರದ ಶ್ರವಣಗಳಿಂದ ಅದು ಬರುತ್ತೆ ಎನ್ನುವ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಅಂಥ ಅದ್ಭುತವಾಗಿರ್ತಕ್ಕಂತಹ ತೀರ್ಥ ಪ್ರಬಂಧ ಎಂಬುವಂತಹ ಗ್ರಂಥವನ್ನು ಕೂಡ ನಮಗೆ ವಾದಿರಾಜರು ತೋರಿಸ್ಕೊಟ್ಟಿದ್ದಾರೆ. ಅದಾದ ಮೇಲೆ ರಮೇಶ ಸ್ತುತಿ, ಅದಾದಮೇಲೆ ಇಂದು ಪ್ರಸಿದ್ಧವಾಗಿರ್ತಕ್ಕಂಥ ಸ್ತೋತ್ರ ಅಂತಂದರೆ ದಶಾವತಾರ. ಭಗವಂತ 10 ಅವತಾರಗಳನ್ನು ತಾಳಿದ್ದಾನೆಯೋ ಆ ಅವತಾರಗಳನ್ನು ಹೇಗೆ ಧ್ಯಾನ ಮಾಡಬೇಕು. ಭಗವಂತನದು 1000,000,000,000 ಅನಂತ ಅವತಾರ. ಆ ದಶಾವತಾರ ಈ ಒಂದು ಕ್ರಮವನ್ನು ಬ್ರಹ್ಮದೇವರು ಹೇಗೆ ಧ್ಯಾನವನ್ನು ಮಾಡಿದರೋ ಅದನ್ನು ವಾದಿರಾಜರು ನಮಗೆ ಹೀಗೆ ಧ್ಯಾನವನ್ನು ಮಾಡಬೇಕು ಎಂಬುವುದಾಗಿ ದಶಾವತಾರಗಳ ಕಲ್ಪನೆಯನ್ನು ನಮಗೆ ವಾದಿರಾಜರು ತೋರಿಸಿಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಅವರ ಪ್ರಾಸವು ಹಾಗೆ ಪ್ರೋಷ್ಠೀಶ ವಿಗ್ರಹ ಸೋನಿಷ್ಠೀವನೋದ್ಧದೃತ ಚಿಷ್ಟಾಂಬುಚಾರಿ ಜನದೇ ಎಂಬುವುದಾಗಿ ಒಟ್ಟು ಉತ್ತಮವಾದ ಅಶ್ವಧಾಟಿಯಲ್ಲಿ ಅದನ್ನು ನಿರೂಪಣೆಯನ್ನು ಮಾಡಿಕೊಟ್ಟಿದ್ದಾರೆ. ಅಂತಹ 10 ಅವತಾರಗಳ ಚಿಂತನೆಯನ್ನು ಕೊಟ್ಟ ಆ ದಶಾವತಾರ ಸ್ತೋತ್ರವೇ ಮೊದಲಾದದ್ದು. ಅದಾದ ಮೇಲೆ ಅನೇಕ ವಿಧವಾದ ಸ್ತೋತ್ರಗಳನ್ನು ಮಾಡುವಾಗ ಪಾಲಯಾಚ್ಯುತ ಪಾಲಯಾಚ್ಯುತ ಪಾಲಯ ಕಮಲಾಲಯ ಎಂಬುವುದಾಗಿ ಭಗವಂತನ ಅದೊಂದು ಪ್ರಸಿದ್ಧವಾಗಿರತಕ್ಕಂಥದ್ದು. ಹೀಗೆ ಪ್ರಾರ್ಥನಾ ದಶಕ ಸ್ತೋತ್ರ ಎಂಬುವುದಾಗಿ ನಾವು ಮಾಡಿದ ಅಯೋಗ್ಯ ವಿಷಯ ಸ್ವಾಮಿ ಸರ್ವಥಾ ನವನೋಭವೇತ್ ಚಾಂಚಲ್ಯಂ ದೂರದಶ್ಚಿಂದಿ ದುರಾಶಾಂ ಹರದೂರತ ಎಂಬುವುದಾಗಿ ಏನೇನು ಕೆಟ್ಟದರಲ್ಲಿ ನಮಗೆ ಪ್ರವೃತ್ತಿಗಳು ಬರ್ತಾ ಇದೆಯೋ ಆ ಎಲ್ಲ ಪ್ರವೃತ್ತಿಗಳನ್ನು ಒಳ್ಳೆಯದರಲ್ಲಿ ಮಾಡು ಎಂಬುದನ್ನು ಪ್ರಾರ್ಥನೆ ಮಾಡುವ ಕ್ರಮವನ್ನು ವಾದರಾಜ ನಮಗೆ ತೋರಿಸ್ಕೊಡ್ತಾ ಇದೆ. ಅದಕ್ಕೆ ನಮ್ಮಲ್ಲಿ ಎಲ್ಲ ಇದೆ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಎಲ್ಲ ನಮ್ಮಲ್ಲಿದೆ.
ಆದರೆ ಅದನ್ನು ನಾವು ಹೇಗೆ ಉಪಯೋಗಿಸ್ಕೊತೀವಲ್ಲ ಅದಷ್ಟೇ ವ್ಯತ್ಯಾಸ. ಕಾಮ ಅಂದ್ರೇನು? ಇಚ್ಛೆ. ಯಾವುದೋ ದುಷ್ಟವಸ್ತುಗಳ ದುಷ್ಟಕಾಮನೆಗಳ ಮೇಲೆ ಅಪೇಕ್ಷೆ ಪಡುವ ಬದಲು ಸದಿಚ್ಛೆಯನ್ನು ಪಡಿ, ಹೀಗದನ್ನು ಮಾಡಿಕೊಡ್ತಾ ಇದ್ದಾರೆ ಅಂತ ಅದ್ಭುತವಾದ ಸ್ತೋತ್ರಗಳನ್ನು ನಮಗೆ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಹಾಗೂ ಹಯಗ್ರೀವ ಸ್ತೋತ್ರ ಬಹಳ ಪ್ರಸಿದ್ಧವಾಗಿರತಕ್ಕಂತಹದ್ದು. ಅದಾದ ಮೇಲೆ ಅನೇಕ ಋಣ ವಿಮೋಚನ ಮತ್ತೊಂದು ಮುಗದೊಂದು ಅನೇಕ ವಿಧವಾದ ಸ್ತೋತ್ರಗಳನ್ನು ವಾದಿರಾಜರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅದಾದಮೇಲೆ ಲಕ್ಷ್ಮೀದೇವಿಯ ಶೀರ್ಷ ಗುಣದರ್ಪಣ ಎಂಬುದಾಗಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಇವೆಲ್ಲವನ್ನು ತೋರಿಸಿಕೊಟ್ಟೆ. ಆದ ಮೇಲೆ ಇನ್ನೊಂದು ಮಹತ್ವದ ಗ್ರಂಥವನ್ನು ಕೊಡ್ತಾನೆ. ಇದು ನಮ್ಮ ಭಾಗವತದಲ್ಲಿ ಬರುವ ಹಾಗೂ ಅನೇಕ ಪುರಾಣಗಳಲ್ಲಿ ಬರುವ ಪ್ರಶ್ನೆಗಳಿಗೆ ಉತ್ತರ ರೂಪಕವಾಗಿರ್ತಕ್ಕಂತಹ ಗ್ರಂಥ ಯಾವುದು ಅಂತಂದರೆ ವೈಕುಂಠ ವರ್ಣನೆ ಅಂತೇಳಿ. ಬಹಳ ದೊಡ್ಡದಾದ ಗ್ರಂಥ. ನಮಗೆಲ್ಲ ಪುರಾಣಗಳು ಕೇಳುವಾಗ ಇವರೆಲ್ಲ ಎಲ್ಲಿ ಹೋದರು ಅಂತ ನಮಗೆ ಉತ್ತರ ಸಿಕ್ಕಿರೋದಿಲ್ಲ. ಓ, ಭೃಗು ಋಷಿಗಳು ಹೋದರು, ವೈಕುಂಠಕ್ಕೆ ಹೋದ್ರಂತೆ, ಏನು ಭಗವಂತನಿಗೆ ತಾಡನ ಮಾಡಿದರಂತೆ, ಕಾಲಿಂದ ಒದ್ರಂತೆ. ಅಲ್ರಿ, ವೈಕುಂಠಕ್ಕೆ ಎಷ್ಟೆಷ್ಟು ತಪಸ್ಸು ಮಾಡಬೇಕು, ಎಷ್ಟು ಪುಣ್ಯ ಸಂಪಾದನೆ ಮಾಡಬೇಕು, ಅಷ್ಟು ಸುಲಭವಾಗಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ, ಅವ್ರು ಹೆಂಗೆ ಹೋದರು ಅಂತ ನನಗೆ ಪ್ರಶ್ನೆ ಬಂದಾಗ ವಾದಿರಾಜರ ವೈಕುಂಠನ ವರ್ಣನೆ ಒಳಗೆ ಇದಕ್ಕೆಲ್ಲ ಉತ್ತರ ಸಿಕ್ತು. ಸರಸನಂದಾದಿಗಳೆಲ್ಲ ಎಲ್ಲಿಗೆ ಹೋಗಿದ್ರು ಅಂತ ನಮಗೆ ಪ್ರಶ್ನೆ ಬಂದಾಗ ಆ ಗ್ರಂಥದಲ್ಲಿ ನಮಗೆ ಉತ್ತರ ಸಿಗ್ತದೆ. ವೈಕುಂಠದ ವರ್ಣನೆ ಶಬ್ದಕ್ಕೆ ವೈಕುಂಠ ಅಂದರೆ ಏನೋ, ಅಲ್ಲಿ ಹೇಗಿರ್ತಾರೆ ಒಂದು, ಆದರೆ ದೇವರು ಈ ಯಾವ ಯಾವ ದೇವತೆಗಳು ಬಂದಾಗ, ಋಷಿಮುನಿಗಳು ಬಂದಾಗ ದೇವರು ಎಲ್ಲಿ ಬಂದು ಅವ್ರಿಗೆ ದರ್ಶನ ಕೊಟ್ಟ, ಇವುಗಳ ವಿಚಾರವನ್ನು ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಬಹಳ ಅದ್ಭುತವಾಗಿ ಅದನ್ನು ನಿರೂಪಣೆಯನ್ನು ಮಾಡಿಕೊಟ್ಟಿದ್ದಾರೆ. ಆಯಾ ಗ್ರಂಥಗಳು ಬಂದಾಗ ಅದು ಪ್ರಸಂಗ ಬಂದಾಗ ಅದು ಸ್ಪಷ್ಟವಾಗ್ತದೆ. ಈಗ ಕೇವಲ ಅದರ ನೋಟ್ಸ್ ಮಾತ್ರ ಅನುವಾದವನ್ನು ಮಾಡ್ತಾ ಇದ್ದೀನಿ. ಹೀಗೆ ಅದ್ಭುತವಾದದ್ದು ವೈಕುಂಠ ವರ್ಣನೆ ಎನ್ನುವುದನ್ನು ನಾವು ಕಾಣಬಹುದಾಗಿದೆ. ಅದಾದ ಮೇಲೆ ಇನ್ನೊಂದು ಬಹಳ ಪ್ರಸಿದ್ಧವಾದದ್ದು, ನಾಳೆ ಎಲ್ಲರೂ ಕೂಡ ತಾವು ತಪ್ಪದೆ ಅಂತೀರಿ, ಆದರೂ ಇವತ್ತು ವಿಶೇಷವಾಗಿ ಅದರ ಸ್ಮರಣೆಯನ್ನು ಮಾಡೋಣ. ಪ್ರತಿನಿತ್ಯವೂ ಪಠನೆ ಮಾಡಬೇಕು ಅಂತಂದರೆ ಶುಕ್ರವಾರ ಯಾರು ಕೂಡ ತಪ್ಪಿಸೋದಿಲ್ಲ. ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣಂಬೆ, ಪಕ್ಷಿ ವಾಹನ್ನ ಗೆರೆಗೂವೆ, ಪಕ್ಷಿ ವಾಹನ್ನ ಗೆರೆಗೂವೆ, ಅನುದೀನ ರಕ್ಷಿಸಲಿ ನಮ್ಮ ವಧುವರರ ಎಂಬುವಂತೆ ಭಾಗವತದ ಅಷ್ಟಮ ಸ್ಕಂದದಲ್ಲಿ ಬಂದಿರುವಂತಹ ಸಮುದ್ರ ಮಥನವನ್ನು ವಾದಿರಾಜರು ಬಹಳ ಸುಂದರವಾದ ತಮ್ಮ ಪದಗಳಲ್ಲಿ ನಿರೂಪಣೆಯನ್ನು ಮಾಡಿ ನಮಗೆ ಉತ್ತಮವಾದ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಆದರೆ ಲಕ್ಷ್ಮೀದೇವಿಯ ಸ್ವಭಾವವನ್ನು ನಾವು ನೋಡಿದಾಗ ಆನಂದವಾಗುತ್ತೆ. ನಾವು ಅವಳನ್ನು ಇಡೀ ಜಗತ್ತಿಗೆ ಜನನಿ ಅಂತ ನಾವು ಕರ್ಕೊಂಡಿದ್ದೀವಿ. ಯಾಕೆ ಕರೆದ್ವಿ ಅಂತಂದರೆ ಇಲ್ಲೇ ನಮಗೆ ತೋರಿಸ್ಕೊಡ್ತಾಳೆ. ಏನದು ಅಂತಂದರೆ, ಯಾವ ತಾಯಿಯೂ ಕೂಡ ತನ್ನ ಮಗ ಕೆಟ್ಟೋನು ಅಂತ ಹೇಳೋದು, ಕಳತನ ಮಾಡಿರಲಿ, ಮೋಸ ಮಾಡಿರಲಿ, ಕೊಲೆವಾರನಾಗಿರಲಿ, ಸುಳ್ಳು ಹೇಳ್ತಿರಲಿ, ಪ್ರಾಮಾಣಿಕನಾಗಿರಲಿ, ಯಾವುದೇ ಗುಣ ಇರಲಿ, ತಾಯಿ ತನ್ನ ಮಗನನ್ನು ಸಾಧ್ಯವಾದಷ್ಟು ತಾನು ಅವೆಲ್ಲ ಯಾವ ಡಬ್ಬಿ ತೊಗರಿಬೇಳೆನಾ ಕಡಲೆಬೇಳೆನಾ ಆ ಡಬ್ಬಿಲಿ ಹಾಕಿ ಮುಚ್ಚುತ್ತಾ. ಇದು ತಾಯಿಯ ಸ್ವಭಾವ. ಯಾಕೆ? ಅದೇ ಅಭಿಮಾನ. 9 ತಿಂಗಳು ಹೊತ್ತು ಬಂದ ಮೇಲೂ ಯಾಕೆ ನಮ್ಮ ಶಾಸ್ತ್ರ ತಾಯಿಗೆ ಅಷ್ಟು ಪ್ರಾಧಾನ್ಯತೆ ಕೊಟ್ಟಿದೆ? ಮಾತೃದೇವೋಭವ ಅಂತ ಯಾಕೆ ಮೊದಲು ಕರೆದಿದ್ದಾರೆ ಅಂದರೆ ಇದಕ್ಕೆ. ಹೊರಗೆ ಬಂದ ಮೇಲೂ ಕೂಡ ಎ ಟು ಝಡ್ ತನ್ನ ಊಟ ತ್ಯಾಗ ಮಾಡ್ತಾಳೆ, ತನ್ನ ನಿದ್ದೆ ತ್ಯಾಗವನ್ನು ಮಾಡ್ತಾಳೆ, ತನ್ನ ಸುಖ ಸಂತೋಷಗಳನ್ನ ತ್ಯಾಗವನ್ನು ಮಾಡ್ತಾಳೆ. ಆ ಮಗುವಿನ ಹಿಂದೆ ಇದ್ದು ಯಾವಾಗ ಹೇಳ್ತು, ಯಾವಾಗ ಹಾಲು ಕುಡಿತು, ಯಾವಾಗ ಮಲಗ್ತು, ಏನು ಮಾಡ್ತು, ಅದರ ಮಲಮೂತ್ರಗಳ ಸ್ವಚ್ಛತೆ, ಅದಕ್ಕೆ ಪಾಠ ಕಲಿಸುವಿಕೆ, ಎಲ್ಲ ನೋಡಿ. ಒಂದು ಕ್ಷಣ ಬುದ್ಧಿವಂತಿದ್ದ ಅಂದರೆ, ವಿಚಾರವನ್ನು ಮಾಡಿದರೆ ಯಾವ ಮಕ್ಕಳು ತಂದೆ ತಾಯಿಗಳ ಮೇಲೆ ಸಿಟ್ಟನ್ನು ಮಾಡ್ಕೋಬಾರ್ದು, ಅವರನ್ನು ತುಚ್ಛರನ್ನಾಗಿ ಕಾಣಬಹುದು.
ಎಜುಕೇಷನ್ ಭಾರಿ ಒತ್ತು ಡೆವಲಪ್ಮೆಂಟ್ ಆಗಿದೆ ಅಂತ ಎಷ್ಟೆಷ್ಟು ಹೊಳ್ಕೊತಾ ಇದ್ದಾರೆ. ಸಂತೋಷ, ಮನುಷ್ಯ ಎತ್ತರಕ್ಕೆ ಬೆಳೀಲಿ ನಮಗೇನು ವಾಸ್ಯ ಇಲ್ಲ, ಆದರೆ ಹೋದ ಮೇಲೆ ದಯವಿಟ್ಟು ಬಂದ ದಾರಿಯನ್ನು ಕೈ ಹಿಡಿದು ಕರೆದುಕೊಂಡು ಹೋಗಿ ಎಬ್ಬಿಸಿ ನಿಲ್ಲಿಸಿದ ವ್ಯಕ್ತಿಯನ್ನು ಮರಿಬಾರದು. ಇದೇ ನೀವು ಎತ್ತರ ಸ್ಥಾನಕ್ಕೆ ಹೋದ ವ್ಯಕ್ತಿಯ ನಿಜವಾದ ಸ್ವಭಾವ. ಅದು ಮರೆತೀವಿ ಅಂತಂದರೆ ನಾವೇ ಅಂತೀವಿ, ಏನು ಬಿಡ್ರಿ ಇಷ್ಟೆಲ್ಲ ಅದು ತೊಗೊಂಡು ಏನು ಮಾಡಬೇಕು, ಎಷ್ಟಿದೆ 100,000,000,000 ಇದೆ ತೊಗೊಂಡು ಏನು ಮಾಡಬೇಕ್ರಿ, ಅಪ್ಪ ಅಮ್ಮನೆ ತೊಗೊಂಡು ವೃದ್ಧಾಶ್ರಮ ಇಟ್ಟಿದ್ದಾನೆ ಏನು ಮಾಡ್ಬೇಕು ಹೇಳಿ, ಅಪ್ಪ ಅಮ್ಮನೆ ಬೀದಿಗೆ ಬಿಟ್ಟಿದ್ದಾನೆ 100,000,000,000 200,000,000 ಏನು ಮಾಡ್ಬೇಕ್ರಿ ತೊಗೊಂಡು ಅಂತೀವಿಲ್ಲ. ಯಾಕಂತೀವಿ, ಬೇಕಾಗಿರೋದು ಅದೇ. ಅಂಥ ಅದ್ಭುತವಾದ ತಾಯಿಯ ಸ್ಥಾನದಲ್ಲಿ ನಿಂತ ಲಕ್ಷ್ಮೀದೇವಿ, ಈ ಮಹತಾಯ ಸಮುದ್ರದಿಂದ ಹುಟ್ಟಿ ಬಂದರೆ ಅರ್ಥಾತ್ ಅವತಾರ ಮಾಡಿ ಬಂದರೆ ಎಲ್ಲರೂ ಮುಂದೆ ಬರ್ತಾರೆ, ನಾ ಮುಂದೆ ಅಂತ ಯಾರಲ್ಲಿರುವ ದೋಷಗಳನ್ನೂ ಎಣಿಸದೆ ಕೆಲವರು ಅಂತ ಕೆಲವರು ತಲೆಯ ಕೆಳಗೆ ಮಾಡಿ ಕಾಲ್ಮೇಲೆ ಮಾಡಿ ತಪ್ಪವ ಮಾಡಿದರೆ ಏನು ಫಲ, ಜೊಲಿಸುವ ಕೋಪದಿಂದ ಎಲ್ಲ ಕಳ್ಕೊಳ್ತಾರೆ ಅಂಥವ್ರು ಯಾರು ನನಗೆ ಬೇಡ. ನಿರವಧ್ಯನಾಗಿರ್ತಕ್ಕಂತಹ ಸರ್ವೋತ್ತಮನಾದ ಆ ಭಗವಂತ ನನಗೆ ಸ್ವಾಮಿ ಆಗಬೇಕು ಅಂತ ತನ್ನ ಮಕ್ಕಳ ಕುಂದ ತಾನ ಪೇಳುವುದಕ್ಕೆ ಆ ಲಕ್ಷ್ಮೀದೇವಿ ತನ್ನ ಮಕ್ಕಳನ್ನು ಎಣಿಸ್ತಿಲ್ಲ, ತಪ್ಪಿದ್ದರೂ ಕೂಡ ಅದನ್ನೆಲ್ಲ ಮುಚ್ಚಾಕಿ ಭಗವಂತನ ಕಂಠಕ್ಕೆ ಯಾವ ಅದ್ಭುತವಾದ ಮಾಲೆಯನ್ನು ಅರ್ಪಣೆಯನ್ನು ಮಾಡಿ ಯಾವ ಪಕ್ಕದಲ್ಲಿ ನಿಂತುಕೊಂಡು ಇದನ್ನು ಯಾರು ಸ್ಮರಣೆ ಮಾಡ್ತಾರಲ್ಲ ಅವರಿಗೆ ಓಲೆ ಭಾಗ್ಯವು ದಿನ ದಿನಕ್ಕೆ ಹೆಚ್ಚುವುದು. ಏನು ಫಲ ಹೇಳ್ತಾರೆ ನೋಡಿ, ಮದುವೆ ಮನೆಯಲ್ಲಿ ಪದವ ಪಾಡಿದರೆ ಆ ದಂಪತಿಗಳು ಚೆನ್ನಾಗಿರ್ತಾರೆ. ನಮ್ಮ ದುರ್ದೈವ ಇವತ್ತಿನ ಪ್ರಪಂಚಕ್ಕಿದು ಬೇಡವೇ ಬೇಡ, ಮದುವೆ ಅನ್ನೋದು ಒಂಥರ ಶೋಕಿತನ ಆಗ್ಬಿಟ್ಟಿದೆ. ತಪ್ಪಿಳಿಬೇಡಿ, ಏನಿದೆ ಅದನ್ನು ನಾವು ಒಪ್ಪಿಕೊಳ್ಬೇಕು, ತಿದ್ದುಕೊಳ್ಬೇಕು. ನಾವು ನಮ್ಮ ಮಕ್ಕಳಿಗೆ ನಮ್ಮ ಬಂಧು ಬಳದವರೇನಾರು ನಮ್ಮ ಮದುವೆ ಕರೆಯೋಕ್ಕೆ ಬಂದರೆ ಈ ವಿಷಯದಲ್ಲಿ ನಾವು ಸ್ವಲ್ಪ ಸ್ಟ್ರಿಕ್ಟ್ ಆದರೆ ಖಂಡಿತ ಸಾಧ್ಯ. ಏನು ನೀವು ಚೌಲ್ಟ್ರಿ ಮದುವೆ ಮಾಡ್ತೀರಾ, ಮಾಡಿ, ಆದರೆ ಸಾಧ್ಯವಾದಷ್ಟು ಪಂಚ ಉಟ್ಕೊಂಬನ್ನಿ. ನೀವು ಅಕ್ಷತೆ ಹಾಕಕ್ಕೆ ಬರ್ತಾ ಇರೋದು ಲಕ್ಷ್ಮೀನಾರಾಯಣ ಸನ್ನಿಧಾನ ಇರುವಂತಹ ದಂಪತಿಗಳಿಗೆ. ಚಪ್ಪಲಿಯನ್ನು ಹೊರಗೆ ಬಿಡಿ, ಕಳೆದೋಗತ್ತೇನೆ ಭಯವಿದ್ಯ, ನಿಮ್ಮಲ್ಲೇ ಬಿಟ್ಬಿಟ್ಟು ಬನ್ನಿ ಬೇಕಾದ. ಆದರೆ ಮದುವೆ ಮನೆ ಅಂದರೆ ಕಲ್ಯಾಣ ಮಂಟಪ ಶಬ್ದಕ್ಕೆ ಅರ್ಥವೇನು? ನಿಮ್ಗೆ ತಿನ್ನಬೇಕು ಕುಡಿಬೇಕಾ, ಕುಡಿಲೇಬೇಡಿ ತಿನ್ನಬೇಡಿ, ಹಾಗಿದ್ರೆ ಹೊರಗೊಟ್ಟೋಗಿ. ಅಲ್ಲೇ ನಮ್ಮ ದುರ್ದೈವ, ಆ ಗಂಡು ಹೆಣಗೂ ಇಲ್ಲ ಸ್ವಾಮಿ ಆ ಪ್ರಜ್ಞೆ. ತಿಂತ ಕುಡಿತಾನೆ ಮದುವೆ ಮಾಡ್ಕೋತಾರೆ. ಹಾಗಾಗಿ ಕ್ಷೇಮ ಅನ್ನುವುದಾಗಬೇಕಾದ್ರೆ, ಮಾಂಗಲ್ಯವಾಗ ಅಭಿವೃದ್ಧಿ ಆಗಬೇಕಾದ್ರೆ, ಉತ್ತಮವಾದ ಸಂತಾನಗಳಾಗಬೇಕಾದ್ರೆ ಫಲ ಯಾಕೆ ಸಿಗತ್ತೆ? ಚಿಮಟೋಗಿರೋ ಪಾತ್ರೆ ಒಳಗೆ ಹಸುವಿನ ಹಾಲು ಕರ್ಕೊಂಬನ್ನ ಇಟ್ಟೆ ಕಾಯಕ್ಕೆ ಅಂದರೆ ಸ್ವಾಮಿ ಪಾತ್ರನೇ ಚೆನ್ನಾಗಿಲ್ರಿ. ಸಾಧ್ಯವಾದಷ್ಟು ನಮಗೆ ನಾವು ತಿದ್ದುಕೊಂಡ್ರೆ ಸಾಕು, ತಾನಾಗೆ ಜಗತ್ತು ಟನ್ ಆಗತ್ತೆ. ಅದನ್ನು ಈ ಪದವನ್ನು ಮಾಂಗಲ್ಯ ಪೂಣಿಸುವಾಗ ಹೇಳ್ತಾರೆ ಹೆಣ್ಮಕ್ಕಳು. ಇದನ್ನು ಪಠನೆ ಮಾಡ್ತಾ ಮಾಂಗಲ್ಯ ಪೂಣಿಸಿ ಕೊಟ್ಟರೆ ಆ ಕಟ್ಟಿಸಿಕೊಂಡ ವ್ಯಕ್ತಿಗಳಿಗೆ ಯಾಕೆ ಒಳ್ಳೆಯದಾಗಲ್ಲ? ಅದನ್ನೇ ವಾದಿರಾಜರು ಕೊನೆಯಲ್ಲಿ ಫಲದ ರೂಪದಿಂದ ಹೇಳಿದ್ದಾರೆ. ಅಂಥ ಅದ್ಭುತವಾದ ಲಕ್ಷ್ಮೀ ಶೋಭಾನೆಯನ್ನು ವಾದಿರಾಜರು ಮಾಡಿಕೊಟ್ಟಿದ್ದಾರೆ. ವಾಸ್ತವಿಕವಾಗಿ ಲಕ್ಷ್ಮೀ ಶೋಭಾನ ಶಬ್ದಕ್ಕೆ ಅರ್ಥವೇನು ಅಂತಂದರೆ, ಒಂದು ನಾವೆಲ್ಲರೂ ಸಾಮಾನ್ಯವಾಗಿ ತಿಳಿದುಕೊಂಡಿರುವಂತೆ ಲಕ್ಷ್ಮೀದೇವಿಗೆ ಮಂಗಳವಾಗಲಿ
ಶುಭಕರವಾಗಲಿ. ಸ್ವಯಂ ಮಂಗಳ ದೇವತೆಗಳು ಅವರಿಗೆ ನಾವು ಶುಭವಾಗಲಿ ಅಂತ ಆಶೀರ್ವಾದ ಏನೂ ಇಲ್ಲ. ಅದಕ್ಕೆ ಅದನ್ನು ಹಾಡುವಾಗ ಮಂಗಳಪ್ರದರಾದ ನಿಮ್ಮ ಸ್ಮರಣೆಯನ್ನು ನಾವು ಮಾಡುವುದರಿಂದ ಜಗತ್ತಿಗೆ ಮಂಗಳವಾಗಲಿ ಅಂತ ಅರ್ಥವನ್ನು ಇಟ್ಕೋಬೇಕು. ಇದು ಒಂದರ್ಥ. ಇನ್ನೊಂದು, ಲಕ್ಷ್ಮೀದೇವಿಗೆ ಜಯವಾಗಲಿ. ಸಮುದ್ರದಿಂದ ಬಂದ ಆ ಲಕ್ಷ್ಮೀದೇವಿಗೆ ಜಯವಾಗಲಿ ಶಬ್ದಕ್ಕೆ ಅರ್ಥವೇನು ಅಂತಂದರೆ, ಸರ್ವೋತ್ತಮನಾದ ಭಗವಂತನನ್ನು ಮೆಚ್ಚಿಸಿದ್ದಾಳಲ್ಲ, ಭಗವಂತ ಅನಂತ ಗುಣಪರಿಪೂರ್ಣ ಸೌಂದರ್ಯದ ಸಾರಭೂತ, ಲಕ್ಷ್ಮೀದೇವಿಯಲ್ಲಿರುವಂತಹ ಸೌಂದರ್ಯವನ್ನು ಭಗವಂತ ಇನ್ಯಾರೂ ಇಷ್ಟು ಸುಂದರವಾಗಿರುವಲ್ಲ, ಇದ್ದದ್ದೊಳಗೂ ಚೆನ್ನಾಗಿದ್ದಾಳೆ ಅಂತ ಓರಗಣ್ಣಿನ ನೋಟದಿಂದ ನೋಡಿ ಮದುವೆಯನ್ನು ಮಾಡಿಕೊಂಡಿದ್ದಾನಂತ ಅಷ್ಟು ಪರಮ ಸುಂದರ ಭಗವಂತ, ಅವನ ಎದುರಿಗಳು ಜಯವಾಗಲಿ ಅಂತಂದರೆ ಲಕ್ಷ್ಮೀದೇವಿ ಒಪ್ಪಲ್ಲ. ದೊಡ್ಡ ಸ್ವಾಮಿಗಳು ಬಂದು ಕೂತಿರ್ತಾರೆ, ಒಬ್ಬರಿಗೆ ಜ್ಞಾನಿಗಳು ಯತಿಗಳು ಬಂದು ಕೂತಿರ್ತಾರೆ, ಅವರಿಗೆ ಜೈಕಾರ ಹಾಕಿದ್ರೆ ಸಂತೋಷ. ಅವ್ರಿಗೆ ಹಾಕದೇನೆ ಇನ್ನೊಬ್ಬರು ಯಾರೋ ಬ ಸಣ್ಣ ಹುಡುಗ ಬಂದೆ, ಏ ಅವನಿಗೆ ಜಯವಾಗಲಿ ಅಂದರೆ ಸ್ವಾಮಿ ನಮಗೆ ಯಾಕೆ ಹೇಳ್ತೀರಿ, ದೊಡ್ಡವರು ಅವರಿದ್ದಾರೆ ಅವ್ರಿಗೆ ಜಯವಾಗಲಿ ಅಂತ ಹೇಳಬೇಕು. ಹಾಗಾದ್ರೆ ಲಕ್ಷ್ಮೀ ಶೋಭಾನಕ್ಕೆ ಅರ್ಥವೇ ಅಂದರೆ, ಲಕ್ಷ್ಮೀ ಅಂದ್ರೇ ಭಗವಂತ ಅಂತ ಅರ್ಥ. ಲಕ್ಷ್ಮೀ ಅಂದ್ರೇ ಭಗವಂತ ಅಂತ ಅರ್ಥ. ಎಲ್ಲಿದೆ? ವಿಷ್ಣು ಸಹಸ್ರನಾಮದಲ್ಲಿದೆ. ಅನಾದಿರ್ಭೂರ್ಭುಭೋ ಲಕ್ಷ್ಮೀ ಸುಬಿರೋ ರುಚಿರಾಂಗದ. ಭಗವಂತನಿಗೆ ಲಕ್ಷ್ಮೀ ಅಂತ ಕರೀತಾರೆ. ಯಾಕೆ? ನೂರಾರು ಅರ್ಥವಿದೆ. ಅದರಲ್ಲಿ ಒಂದು, ಸರ್ವಲಕ್ಷಣ ಎಲ್ಲ ಉತ್ತಮವಾದ ಲಕ್ಷಣಗಳೆಲ್ಲವೂ ಕೂಡ ಭಗವಂತನಲ್ಲಿ ಇರುವುದರಿಂದ ದೇವರಿಗೆ ಲಕ್ಷ್ಮೀ ಅಂತ ಕರೀತಾರೆ. ಹೀಗಾಗಿ ಲಕ್ಷ್ಮೀ ಶೋಭಾನೆ ಅಂದರೆ ಇಷ್ಟೆಲ್ಲ ದೋಷಯುಕ್ತವಾಗಿರ್ತಕ್ಕಂತಹ ಕೋಟಿ 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 ದೇವತೆಗಳಿದ್ದಾರೆ, ಅವರಿಗೆಲ್ಲರಿಗಿಂತಲೂ ಭಗವಂತ ಉತ್ತಮನಾಗಿದ್ದಾನಲ್ಲ, ಅಂತಹ ಭಗವಂತನಿಗೆ ಜಯವಾಗಲಿ ಅಂತ ಲಕ್ಷ್ಮೀ ಶೋಭಾನೆಯ ಒಳಗಿರುವಂತಹ ಅರ್ಥ. ಅಂತಹ ಲಕ್ಷ್ಮೀದೇವಿಯನ್ನು, ಈ ಲಕ್ಷ್ಮೀದೇವಿ ಏನು ಧನ್ಯಳೋ ಲಕ್ಷ್ಮಿ, ಎಂಥ ಮಾನ್ಯಳೋ ಎನ್ನುವಂತೆ ಇಂಥವನನ್ನು ಲಕ್ಷ್ಮೀದೇವಿ ಮದುವೆ ಆಗಿದ್ದಾಳಲ್ಲ, ಆಮೇಲೆ ಅವಳಿಗೆ ಜೈಕಾರವನ್ನು ಹಾಕಿ ಇವರಿಬ್ಬರನ್ನು ಅಪ್ಪ ಅಮ್ಮನನ್ನಾಗಿ ಪಡೆದಿದ್ದಾರಲ್ಲ ವಾಯುಬ್ರಹ್ಮಾದಿಗಳು, ಅವರಿಗೆ ಜೈಕಾರ. ಅದಕ್ಕೋಸ್ಕರವಾಗಿ ಲಕ್ಷ್ಮೀ ಶಬ್ದಕ್ಕೆ ಈ ಅರ್ಥವನ್ನು ನಾವು ತಿಳಿದುಕೊಂಡು ಲಕ್ಷ್ಮೀ ಶೋಭಾನೆಯನ್ನು ನಾವು ಪಠನವನ್ನು ಮಾಡಬೇಕು ಎಂಬುವುದಾಗಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಗುಂಡಕ್ರಿ ಎಂಬುವುದಾಗಿ ಬಹಳ ಪ್ರಸಿದ್ಧವಾದದ್ದು. ಇವತ್ತರ ಎಲ್ಲರ ಹೆಣ್ಮಕ್ಕಳು ಕೂಡ ಅದನ್ನು ವಿಶೇಷವಾಗಿ ಅದನ್ನು ನೋಡ್ತಾ ಇದ್ದಾರೆ. ಅದಾದ ಮೇಲೆ ನಮಸ್ಕಾರದ ಕ್ರಮ, ಅದಾದಮೇಲೆ ನೈವೇದ್ಯದ ಪ್ರಕರಣ, ಅದಾದಮೇಲೆ ಅನೇಕ ಉಗಾಭೋಗಗಳನ್ನು ಸ್ವಧಾಲಿಗಳನ್ನು ಕೂಡ ಸುಳಾದಿಗಳನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಹೀಗೆ ವಾದಿರಾಜರು ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಅನೇಕ ಗ್ರಂಥಗಳನ್ನು ನಮಗೆ ರಚನೆಯನ್ನು ಮಾಡಿಕೊಟ್ಟು ಮಹದುಪಕಾರವನ್ನು ಮಾಡಿದ್ದಾರೆ. ಇದರಲ್ಲಿ ಎಳ್ಳಷ್ಟು ಏನು ಸಂದೇಹವಿಲ್ಲ. ಇವತ್ತಿಗೂ ಇವತ್ತಿಗೂ ವಾದಿರಾಜರ ದಿವ್ಯವಾದ ಸನ್ನಿಧಾನಕ್ಕೆ ಹೋಗಿ ಯಾರು ಅಲ್ಲಿಯ ಕ್ರಮ ಏನಿದೆಯೋ ಆ ಕ್ರಮದಿಂದ ಸೇವೆಯನ್ನು ಮಾಡಿದವರು ಯಾರೂ ಕೂಡ ನಮಗೆ ಫಲ ಸಿಕ್ಕಿಲ್ಲ ಅಂತ ಹೇಳಿಲ್ಲ. ಅಷ್ಟು ಸನ್ನಿಧಾನವನ್ನು ವಾದಿರಾಜ ತೀರ್ಥ ಶ್ರೀ ಪಾದಂಗಳವರು ಸಂಪೂರ್ಣವಾಗಿ ಇಟ್ಟಿದ್ದಾರಂತೆ. ಇದನ್ನು ಹೇಳುವಾಗ ಹರೌರುಷ್ಟೇ ಗುರುಸ್ತ್ರಾತ ಗುರೌರುಷ್ಟೇ ನ ಕಶ್ಚನ ಅಂತ ಗುರುಸ್ತೋತ್ರದಲ್ಲಿ ಒಂದು ವಾಕ್ಯ. ಇದರ ಅರ್ಥವೇನು ಅಂತಂದರೆ, ದೇವರು ಸಿಟ್ಟು ಮಾಡ್ಕೊಂಬಿಟ್ರೆ ಗುರುಗಳ ಕಡೆಯಿಂದ ನಾವು ಹೋದರೆ ದೇವರು ಕ್ಷಮಿಸ್ಬಿಡ್ತಾನಂತ, ಗುರುಗಳೇ ಸಿಟ್ಟು ಮಾಡ್ಕೊಂಬಿಟ್ರೆ ದೇವರು ಕೂಡ ಅವರನ್ನು ನೋಡೋದಿಲ್ಲ ಅಂತ ತಾತ್ಪರ್ಯ. ಹೀಗಿರುವಾಗ ಆ ಗುರುಗಳ ಮಹಾತ್ಮೆಯನ್ನು ಹೇಳುವಂತಹ ಸಂದರ್ಭದಲ್ಲಿ ಒಂದು ಊರಿನಲ್ಲಿ ನಡೆದ ಘಟನೆ. ಊರಿನಲ್ಲಿ ಒಬ್ಬನಿಗೆ ದೇವರ ದಿನ ರಾತ್ರಿ ಹೊತ್ತು ಸ್ವಪ್ನದಲ್ಲಿ ಕಾಣಿಸ್ತಿದ್ದಾನೆ. ಕಾಣಿಸ್ತಾ ಇರುವಾಗ ಜನರೆಲ್ಲ ಬಂದು ಅವನ ಹತ್ರ ಸಮಸ್ಯೆ ಹೇಳೋರು. ಅವನು ರಾತ್ರಿ ದೇವರನ್ನು ಭೇಟಿ ಆಗೋನು, ಬರೋನು, ದೇವರು ಕರೆಯೋನು, ದೇವರು ಬರೋನು, ಸ್ವಾಮಿ ಹಿಂಗೆ ಬಂದಿದ್ದಾಳೆ ಬೆಳಗ್ಗೆ, ಹಾಂ ಹಿಂಗೆ ಹಿಂಗೆ ಆಗತ್ತೆ ಅಂತ ಹೇಳ್ಕೊಳಿಸೋನು. ಅದನ್ನು ಮಾರನೇ ದಿವಸವೂ ಅವ್ರಿಗೆ ಹೇಳ್ಬಿಡೋನು ಹಿಂಗಂತೆ ಅಂತ. ಹಂಗೆ ಆಗ್ತಿತ್ತು, ನಡೀತಿತ್ತು. ಇದನ್ನು ಕೇಳಿದ ಒಬ್ಬ ವ್ಯಕ್ತಿ ಏನು ಮಾಡೋದಂತ, ಅದೇ ಊರ್ನವ, ನನಗೆ 8-10 ವರ್ಷಗಳಾಗೋಗ್ಬಿಟ್ಟಿದೆ, ಸಂತಾನವಾಗಿಲ್ಲ, ಅದಕ್ಕೆ ಇವನ ಎಲ್ಲ ಸತ್ಯವಾಗ್ತಿದ್ರೆ ಇವನು ಕೇಳೋಣ ಅಂತ. ಯಾವ ವ್ಯಕ್ತಿಗೆ ದೇವರು ಕಾಣಿಸ್ತಾ ಇದ್ದನೋ ಆ ವ್ಯಕ್ತಿಯ ಹತ್ತಿರ ಬಂದು
ಕೇಳ್ಕೊಂಡಂತೆ, ನನಗೆ ಸಂತಾನವಾಗಿಲ್ಲ, ಸರಿ ನಾಳೆ ಬಾ, ಯಾಕೆ ರಾತ್ರಿ ದೇವರು ನನಗೆ ಕಾಣಿಸೋದು, ನಾಳೆ ಬೆಳಗ್ಗೆ ಹೇಳ್ತೀನಿ ಅಂತ ಹೇಳಿದಾಗ ರಾತ್ರಿ ದೇವರು ಬಂದ, ಕರೆದ, ದೇವರು ಬಂದ, ಏನಪ್ಪ ಸಂತಾನ ಇಲ್ಲ, ಅವ್ರಿಗೆ ಸಂತಾನ ಆಗೋದಿಲ್ಲ ಅಂತ ದೇವರು ಹೇಳ್ಬಿಟ್ಟ. ಮಾರನೇ ದಿವಸ ಬೆಳಗ್ಗೆ ಇವಂದೇನು ಇಲ್ಲ, ಅದು ಏನು ಹೇಳ್ತಾನೆ ಹೇಳೋದು ಅಷ್ಟೇ ಒಂದು ಕೆಲಸ ಪಾಪ. ಮಾರನೇ ದಿವಸ ಅವ್ನು ಬಂದ, ನೋಡಪ್ಪ ದೇವ್ರು ಹಿಂಗಂದ, ನಿಂಗೆ ಸಂತಾನ ಭಾಗ್ಯ ಇಲ್ಲ ಅಂತ ಹೇಳ್ಬಿಟ್ಟ. ಬೇಜಾರು ಮಾಡ್ಕೋಬೇಡ, ಅವ್ನು ಹೇಳಿದ್ ನಾ ಹೇಳಿದ್ದೀನಿ. ಸರಿ, ಅವನು ಪಾಪ ಏನು ತಿಳ್ಕೊಳ್ಳಿಲ್ಲ, ನನ್ನ ಹಣೆ ಭಾರ ಅಂತ ಹೇಳ್ದ, ತಾನು ಹೊರಟ್ಬಿಟ್ಟ. ಆಮೇಲೆ ಒಂದು ವಾರ ತಿಂಗಳುಗಳ ಕಾಲ ಕಳಿತೇನೋ, ಆ ಊರಿಗೆ ವಾದಿರಾಜರು ಬಂದ್ರಂತೆ. ವಾದಿರಾಜರ ಮುಂದೆ ಇವನು ಪ್ರಾರ್ಥನೆ ಮಾಡಿದ, ಸ್ವಾಮಿ ನಮಗೆ ಹಿಂಗೆ ಸಂತಾನವಾಗಿಲ್ಲ, ಅನುಗ್ರಹವನ್ನು ಮಾಡಬೇಕು ಅಂತ ಹೇಳಿದಾಗ ವಾದಿರಾಜರು ಒಂದು ತೆಂಗಿನಕಾಯನ್ನು ಅಭಿಮಂತ್ರಣವನ್ನು ಮಾಡಿ ಅದರಲ್ಲಿ ತಪಶಕ್ತಿಯನ್ನು ತುಂಬಿಕೊಟ್ಟರು. ಆ ಸೇವೆಯನ್ನು ಮಾಡಿದ, ಸೇವೆ ಮಾಡಿ ಆದಮೇಲೆ ಅವನಿಗೆ ಉತ್ತಮವಾದ ಸಂತಾನ ಆಗೋಯ್ತು. ಸುಮ್ಮ ಕೊಡಬಾರ್ದ ಈ ವ್ಯಕ್ತಿ, ಮಗುನ ಸಹಿತ ಕರ್ಕೊಂಡೋಗಿ ಆ ವ್ಯಕ್ತಿಗೆ ತೋರಿಸಿದ, ನೀ ಸಂತಾನ ಆಗೋದಿಲ್ಲ ದೇವರು ಅಂತ ಹೇಳಿದ್ದೆಲ್ಲ, ಸಂತಾನ ಆಗಿದೆ, ನಿನ್ನ ದೇವ್ರು ಸುಳ್ಳಲ್ವಾ, ನೀವು ಮೋಸ ಮಾಡ್ತೀವಿ ಜನರಿಗೆ ಅಂತ ಹೇಳಿದ. ಅವನು ಹೇಳ್ದ, ಇಲ್ಲೋ ಮಹಾರಾಯ ನನಗೇನಾಗಬೇಕಾಗಿದೆ, ದೇವ್ರು ಹೇಳಿದನ್ನು ಹೇಳಿದ್ದೀನಿ, ಇವತ್ತು ರಾತ್ರಿ ಆ ದೇವ್ರು ಮತ್ತೆ ಕೇಳ್ತೀನಿ ಅಂತ ಹೇಳಿ ತಿರ್ಗ ರಾತ್ರಿ ಯಥಾ ಪ್ರಕಾರ ದೇವರನ್ನು ಕರೆದ, ದೇವರನ್ನು ಕೇಳಿದ, ಸ್ವಾಮಿ ಹಿಂಗೆ ಹಿಂಗೆ ಅಂದಿದ್ದು ಹಿಂಗೆ ಆಯ್ತಲ್ಲ. ದೇವ್ರು ಹೇಳ್ದ, ನಿಜಪ್ಪ ನಿನ್ನ ಮಾತು ಸತ್ಯ, ಅವನ ಮಾತು ಸತ್ಯ ಅಂದ. ಯಾಕೆ ಅವನು ಸಂತಾನ ಭಾಗಿ ಇರಲಿಲ್ಲ, ನಿಜ ಅದಕ್ಕೆ ಅವನು ಸಂತಾನ ಆಗಿರಲಿಲ್ಲ, ಆದರೆ ಗುರುಗಳನ್ನು ಮೊರೆ ಹೊಕ್ಕಿದ, ಗುರುಗಳನ್ನು ಮೊರೆ ಹೊಕ್ಕಿದಾಗ ಆ ಗುರುಗಳು ನನ್ನನ್ನು ಪ್ರಾರ್ಥನೆ ಮಾಡೋದು, ಸ್ವಾಮಿ ಹಿಂಗಂತ ಅನುಗ್ರಹ ಮಾಡು ಅಂತ ಹೇಳಿದಾಗ ನಾನು ಗುರುಗಳಿಗೆ ಇಲ್ಲ ಅಂತ ಹೇಳಿಕ್ ಸಾಧ್ಯವಿಲ್ಲವಲ್ಲ, ಅದಕ್ಕೆ ನಾನು ಅನುಗ್ರಹ ಮಾಡಬೇಕಾಗಿತ್ತು, ಸಂತಾನ ಕೊಟ್ಟೆ ಅಂತ ದೇವರು ಹೇಳಿದ. ಅದಕ್ಕೆ ನಮಗಿಂತಲೂ ಕೂಡ ಉತ್ತಮರು ನಮ್ಮ ಸಲುವಾಗಿ ಪ್ರಾರ್ಥನೆ ಮಾಡಿದಾಗ ದೇವರು ಆ ಕೆಲಸವನ್ನು ನಡೆಸಿಕೊಡ್ತಾನೆ. ಅದನ್ನೇ ಶ್ರೀಮದಾಚಾರ್ಯರು ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕ ಸನ್ನತ ಲೌಕಿಕಾನಂದದ ಶ್ರೀಪದಂ ಭಿನ್ನ ಕರ್ಮಾಚಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿಂ ನೇತುವೇ ದ್ವಕ್ಸಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನೋ. ಅದಕ್ಕೆ ನಾವು ಪ್ರಾರ್ಥನೆ ಮಾಡುವುದಕ್ಕಿಂತಲೂ ಕೂಡ ನಮಗಿಂತಲೂ ಉತ್ತಮರು ನಮ್ಮ ಸಲುವಾಗಿ ಪ್ರಾರ್ಥನೆ ಮಾಡ್ತಿದ್ದರೆ ದೇವರು ಅದನ್ನು ಖಂಡಿತವಾಗಿಯೂ ಕೂಡ ಮಾಡಿಕೊಡ್ತಾನೆ ಅನ್ನುವುದನ್ನು ವಾದಿರಾಜರ ದೃಷ್ಟಾಂತದ ನಿದರ್ಶನದ ಮುಖಾಂತರ ನಮಗೆ ತೋರಿಸಿಕೊಟ್ಟಿದ್ದಾರೆ. ಅದಾದ ಮೇಲೆ ಆಗಿನ ಪರ್ಯಾಯಕ್ಕೆ ಕೂತ್ಕೋಬೇಕು, ಒಂದು ನಾಲ್ಕು ಜನ ವಾದಿರಾಜರಿಗೆ ಗಂಟು ಬಿದ್ದರಂತೆ, ನಮಗೆ ಸುಧಾಪಾಠ ಹೇಳಿ ಸುಧಾಪಾಠ ಹೇಳಿ ಅಂತ ವಾದಿರಾಜರು ಹೇಳಿದ್ರಂತೆ. ಪರ್ಯಾಯ ನಡೆಸಬೇಕಾಗಿದೆ, ಸಂಚಾರಕ್ಕೆ ಹೋಗಿ ಬರಬೇಕು, ನಮಗೆ ಸಂಗ್ರಹವಾಗಬೇಕಾಗಿದೆ ಹಣ, ಪರ್ಯಾಯ ನಡೆಸಬೇಕಾದ್ರೆ ಅಂತ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಶಿಷ್ಯರು ಬಿಡಲಿಲ್ಲ. ಕೊನೆಗೆ ಒಂದು ಕಡೆ ಕೂತು, ಭಾಳ ವಿಸ್ತಾರವಾಗಿ ಇದೆ, ಒಂದು ಕಡೆ ಕೂತರು, ಪಾಠವನ್ನು ಹೇಳ್ತಿದ್ರು. ಚಾತುರ್ಮಾಸ ಸಮಯ ಬಂದೇ ಬಿಡ್ತು, ಏನೇನೇನೇನಿಲ್ಲ, ನಾಳೆಯಿಂದ ಚಾತುರ್ಮಾಸ ಪ್ರಾರಂಭವಾಗಬೇಕು. ಒಬ್ಬ ವ್ಯಕ್ತಿ ಇಡೀ ಚಾತುರ್ಮಾಸಕ್ಕೆ ಬೇಕಾಗಿರ್ತಕ್ಕಂತಹ ಏನೇನು ಪದಾರ್ಥಗಳು ಬೇಕೋ ಎಲ್ಲವನ್ನು ತಂದು ವಾದಿರಾಜರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದಾನಂತೆ. ಅದನ್ನು ಕಂಡು ವಾದಿರಾಜರು ಅವತ್ತು ಉದ್ಗಾರವನ್ನು ತೆಗೆದರು. ಶ್ರೀಮನ್ಯಾಯಸುಧ ಅಂತ ಉತ್ಕೃಷ್ಟವಾದ ಶ್ರೇಷ್ಠವಾದ ಗ್ರಂಥವನ್ನು ಪಾಠ ಹೇಳೋದ್ರಿಂದ ಎಲ್ಲ ಸಂಪತ್ತುಗಳು ಕೂಡ ತಾನಾಗೇ ಬರುತ್ತೆ ಅಂತ ಹೇಳಿ, ಸುಧಾಯಾಹ ಶಿಖರತ್ವೇ ವಯಮೇವ ಸಕ್ಷಿಣ ಅಂತ ವಾದಿರಾಜರು ಬಹಳ ಘಂಟಾಘೋಷವಾಗಿ ಅದ್ಭುತವಾಗಿ ಅದನ್ನು ನಿರೂಪಣೆಯನ್ನು ಮಾಡಿದ್ದಾರೆ. ಹೀಗೆ ವಾದಿರಾಜರು ಅನೇಕ ಗ್ರಂಥಗಳು, ಮುಖಾಭೋಗಗಳು, ಸುಳಾದಿಗಳು, ಸ್ತೋತ್ರಗಳು, ತೀರ್ಥ ಪ್ರಬಂಧ, ಭಾಗವತದ ಅನೇಕ ಪ್ರಸಂಗಗಳನ್ನು ತಮ್ಮ ಪದಗಳ ಮುಖಾಂತರ ಇಟ್ಟು ಅನಂತ ಉಪಕಾರವನ್ನು ವಾದಿರಾಜರು ನಮಗೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಅವರ ಕೀರ್ತನೆ ಅಂತಂದರೆ ಪ್ರತಿಯೊಬ್ಬರಿಗೂ ಬರತಕ್ಕಂಥದ್ದು, ಅನೇಕ ಕೀರ್ತನೆಗಳು ಇದೆ. ಅದರಲ್ಲೂ ಕೂಡ ನಾರಾಯಣನ ನೆನೆ ಮನವೇ, ನಾರಾಯಣನ ನೆನೆ ನಾರಾಯಣನ ಮನ್ನಿಸು ವರ್ಣಿಸು ಆರಾಧನೆಗಳ ಮಾಡುತ್ತ ಪಾಡುತ್ತ ನಿರಾಂಜನದಿಂದ ಅರ್ಚಿಸು ಮೆಚ್ಚಿಸು ಪಾರಾಯಣ ಪ್ರಿಯನ ವೇದ ಪಾರಾಯಣ ಪ್ರಿಯನ ಹರಿ ನಿರ್ಮಾಲ್ಯವ ಶಿರಧಿ ಧರಿಸುತ್ತಿರು ಹರಿನೇ ವೇದ್ಯವ
ಹೊಂಜಿ ಸೂತಿರು ನಿತ್ಯ ಯಾವಾಗಲೂ ಕೂಡ ಭಗವಂತನ ನಿರ್ಮಾಲ್ಯವನ್ನು ಶಿರಸಾಧಾರಣೆ ಮಾಡು. ಭಗವಂತನಿಗೆ ಅರ್ಪಿತವಾದ ನೈವೇದ್ಯವನ್ನು ಉದರದೊಳಗೆ ಹೋಗಲಿ, ಎಲ್ಲ ಕ್ಷೇಮವಾಗ್ತದೆ ಅಂತ ಅದ್ಭುತವಾದ ಒಂದು ಕ್ರಮವನ್ನು ತೋರಿಸ್ಕೊಡ್ತಾ ಇದ್ದಾರೆ. ಹಗಲು ಹಿರಳು ಹರಿಯ ಸ್ಮರಣೆಯ ಬಿಡದಿರು, ದುರುಳರ ಕೂಡದಿರು ನೀ ದುರುಳರ ಕೂಡದಿರು ಎಂಬುವುದಾಗಿ ಅನೇಕ ಗ್ರಂಥಗಳನ್ನು ನಮಗೆ ವಾದಿರಾಜರು ನಿರೂಪಣೆಯನ್ನು ಮಾಡಿಕೊಟ್ಟು ಮಹದುಪಕಾರವನ್ನು ಮಾಡಿದ್ದಾರೆ. ಅವರ ಶ್ಲೋಕ ಅದು ವೈಶಿಷ್ಟ್ಯದಿಂದ ಕೂಡಿರತಕ್ಕಂತಹದ್ದು. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಘಾಕರಾನಹಂ ವಾದಿರಾಜ ಗುರುಂ ವಂದೇ ಹಯಗ್ರೀವ ಪದಾಶಯಂಬುವಂತೆ ಎಲ್ಲ ತಪಸ್ಸಿನಿಂದ ವೈರಾಗ್ಯಾದಿಗಳಿಂದ ಜ್ಞಾನಾದಿಗಳಿಂದ ತುಂಬಿಕೊಂಡಿರ್ತಕ್ಕಂಥವ್ರು ಅಂದರೆ ವಾದಿರಾಜ ತೀರ್ಥ ಶ್ರೀಪಾದಂಗಳವರು. ಅಂತಹ ವಾದಿರಾಜರು ಅವರಿಗೆ ವಿಶೇಷವಾಗಿ ಹಯವದನ ಕುದುರೆ ರೂಪದಿಂದ ಬಂದು ಭಗವಂತ ಅವರೇನು ಅರ್ಪಣೆಯನ್ನು ಮಾಡಿದ್ದಾರೆಯೋ ಅದನ್ನು ಸ್ವೀಕಾರವನ್ನು ಮಾಡಿದ್ದಾನೆ ಎನ್ನುವಂತಹದ್ದು. ಹಾಗಾಗಿ ಆ ಹಯಗ್ರೀವನನ್ನೇ ತಮ್ಮ ಉಪಾಸನಾ ಮೂರ್ತಿಯಾಗಿ ಇಟ್ಟುಕೊಂಡು ಅವರ ಪದಗಳಲ್ಲೂ ಕೂಡ ಅಂಕಿತವನ್ನು ಹಯವದನ ಎಂಬುವುದಾಗಿಯೇ ತಾವು ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಹಯಗ್ರೀವ ರೂಪಿಯಾದ ಭಗವಂತ ವಾದಿರಾಜರಲ್ಲಿ ನಿಂತು ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾನೆ. ಅಂತಹ ಅದ್ಭುತವಾದ ಮಹಾ ಮಹಿಮೋಪೇತರಾದ ಜ್ಞಾನಿ ವರೇಣ್ಯರಾದ ತಪಸ್ವಿಗಳಾದ ಎಲ್ಲ ವಿಶಿಷ್ಟ ರೀತಿಯಿಂದ ಅನುಗ್ರಹ ಮಾಡುವಂತಹ ವಾದಿರಾಜರು ನಮಗೆಲ್ಲರಿಗೂ ಕೂಡ ಏನು ಕೇಳಬೇಕು ಪ್ರಾರ್ಥನೆ ಅಂತಂದರೆ ಅದಕ್ಕೆ ವಾದಿರಾಜರು ಯುಕ್ತಿಮಕ್ಕೆ ಮಲ್ಲಿಕೆಯೊಳಗೆ ತೋರಿಸ್ಕೊಡ್ತಾರೆ. ಶೀಶಸ್ತೆ ಸುಶ್ರಿಯಂ ದದ್ಯಾತ್ ಆಯುರ್ವಾಯು ಸುತಪ್ರಿಯ ಬಲಿಂ ವಾ ಭೂಮಿಂ ತೋ ವಾಮನೋ ದದ್ಯಾತ್ ಅರಿನ್ಹಂತಿ ನೃಕೇಸರಿ. ಶೀಶಸ್ತೆ ಸುಶ್ರಿಯಂ ದದ್ಯಾತ್, ಶ್ರೀ ಅಂದರೆ ಲಕ್ಷ್ಮೀದೇವಿ, ಶ್ರೀಶ ಅಂದರೆ ಲಕ್ಷ್ಮೀದೇವಿಗೆ ಪತಿಯಾದ ಭಗವಂತ ಒಳ್ಳೆ ಸಂಪತ್ತನ್ನು ಕೊಡು. ಯಾಕೆಂದರೆ ಅನ್ಯಾಯದಿಂದ ಸಂಪಾದನೆ ಮಾಡಿರ್ತಕ್ಕಂತಹ ಹಣ ಸತ್ಕಾರ್ಯಗಳಿಗೆ ವಿನಿಯೋಗ ಆಗೋದಿಲ್ಲ, ಅದು ಕಟ್ಟಿಟ್ಟ ಬುದ್ಧಿ. ಅನ್ಯಾಯೇನ ಯಾಚಿತಂ ದೊಡ್ಡಂ ಅಸಡ್ಡಾಳೇನ ನಶ್ಯತಿ ಅಂತೇಳಿ ಅದು ಎಲ್ಲೆಲ್ಲೋ ಹೋಗೇ ಬಿಡ್ತದೆ. ಯೋಗ್ಯವಾದದ್ದು ಸಂಪಾದನೆ ಏನಿರುತ್ತಲ್ಲ ಅದು ಸತ್ಕಾರ್ಯಗಳಿಗೆ ಉಪಯೋಗ ಆಗುತ್ತೆ. ಅದಕ್ಕೆ ಶೀಶಸ್ತೆ ಸುಶ್ರಿಯಂ ದದ್ಯ, ಹಣ ಒಂದು ಸಂಪತ್ತು, ಜ್ಞಾನ ಒಂದು ಸಂಪತ್ತು, ಧಾನ್ಯಾದಿಗಳು ಒಂದು ಸಂಪತ್ತು, ಧೈರ್ಯಾದಿಗಳು ಸಂಪತ್ತು. ನಮ್ಮ ಸಿದ್ಧಾಂತದಲ್ಲಿ ಪ್ರತಿಯೊಂದು ಸಂಪತ್ತೆ. ಹೀಗಾಗಿ ಶೀಶಸ್ತೆ ಸುಶ್ರಿಯಂ ದದ್ಯ. ಆಯುರ್ ವಾಯು ಸುತಪ್ರಿಯ, ಆಯುಷ್ಯನ್ನು ವಾಯುಸುತ ಅಂದರೆ ಹನುಮಂತ ದೇವರು, ಅವರಿಗೆ ಪ್ರೀತ್ಯಾಸ್ಪದರಾದವರು ಯಾರು ಅಂದರೆ ರಾಮಚಂದ್ರ ದೇವರು. ರಾಮ ನಮಗೆ ಆಯುಷ್ಯನ್ನು ಕೊಡಲಿ ಅಂತ ಹೇಳಿದರು. ಅಡ್ರಿ ಇಷ್ಟೆಲ್ಲ ಭಗವದ್ ರೂಪಗಳಿದೆ, ಎಲ್ಲ ಬಿಟ್ಟರು ರಾಮದೇವ್ರನ್ನ ಯಾಕೆ ಹಿಡಿದ್ರು ಅಂತ ಕೇಳಿದ್ರು. ಯಾಕಂತಂದರೆ ಬೇರೆ ಎಲ್ಲ ಅವತಾರಗಳು ಕೂಡ ಅಲ್ಪ ಪ್ರಮಾಣದಲ್ಲಿ ಪ್ರಕಟವಾಗಿ ಹೋಗಿದೆ. ಕೃಷ್ಣ ಆಗಿರಬಹುದು, ಬುದ್ಧ ಆಗಿರಬಹುದು, ವಾಮನ ಆಗಿರಬಹುದು, ನರಸಿಂಹ ಆಗಿರಬಹುದು, ಕೇಶವಾದಿಗಳಾಗಿರ್ಬೋದು, ಏನೇ ಪ್ರಕಟವಾಗಿದ್ದರೂ ಕೂಡ ಅಲ್ಪ ಪ್ರಮಾಣ ಅಂದರೆ ಇಂತಿಷ್ಟು ವರ್ಷ ಅಂತ ಆಗಿ ಹೊರಟೋಗಿದೆ. ಆದರೆ ಇಡೀ ಅವತಾರಗಳಲ್ಲಿ ದೀರ್ಘಕಾಲದವರೆಗೆ ಭೂಮಿಯಲ್ಲಿ ಇದ್ದ ಭಗವದ್ ರೂಪ ಅಂತಂದರೆ ಅದು ರಾಮರೂಪ. 13,000 ವರ್ಷಗಳ ಕಾಲದವರೆಗೆ ರಾಮಚಂದ್ರ ದೇವರು ರಾಜ್ಯಭಾರವನ್ನು ಮಾಡಿದ್ದಾನೆ. ಅದಕ್ಕೋಸ್ಕರವಾಗಿ ಆಯುರು ವಾಯು ಸುತಪ್ರಿಯ ಅಂತ ರಾಮನಿಗೆ ಹಾಕಿದ್ರು. ಭೂಮಿಂಚ ವಾಮನೋದಧ್ಯ, ಎಲ್ಲ ಭೂಮಿಯನ್ನು ಬರಿಚಕ್ರವರ್ತಿ ಯಾರು ಕೊಟ್ಟರು? ವಾಮನಿಗೆ ಕೊಟ್ಟ. ಹೀಗಾಗಿ ನಾವು ವಾಮನನ್ನು ಚೆನ್ನಾಗಿ ಸ್ತೋತ್ರ ಮಾಡಿದರೆ ಭೂಮಿಗೀಮಿ ನಮಗೆ ಸಿಗತ್ತೆ ಎನ್ನುವ ಅರ್ಥದಿಂದ, ಹಾಗೂ ಭೂಮಿ ದೇವರೇ ನಮಗೆ ಭೂಮಿ ಕೊಟ್ಟಿದ್ದಾನಲ್ಲ, ಇದರೊಳಗೆ ಒಳ್ಳೆ ಸಾಧನೆ ಮಾಡುವಂಥ ಭೂಮಿ ಬೇಕು. ನೋಡಿ ಮಾಧ್ವ ಸಂಘ, ರಾಯರ ಮಠಗಳು, ರಾಯರ ಬಂದು ಕೂತರು, ಪಾಠ ನಡೀತದೆ, ಪ್ರವಚನ ನಡೆಯುತ್ತೆ, ಅನ್ನದಾನ ನಡೆಯುತ್ತೆ, ಅದು ಭೂಮಿಯ ಸಾರ್ಥಕತೆ. ಭೂಮಿ ಮುಂಚೆ ವಾಮನದ್ಯ ಅರಿನ್ಹಂತೆ ನೃಕೇಸರಿ. ಇದಕ್ಕೆ ಪ್ರತಿಬಂಧಕವಾಗಿರ್ತಕ್ಕಂಥ ಶತ್ರುಗಳು ಇರ್ತಾರಲ್ಲ, ಅವರೆಲ್ಲರನ್ನೂ ಕೂಡ ನರಸಿಂಹದೇವರು ಸಂಹಾರ ಮಾಡಿ. ಯಾಕೆ? ನರಸಿಂಹಾದಿಗಮನ್ಯತ್ರ ದುರಿತಾದ ನಿವೃತ್ತಿಯೇ. ಆ ಕಾರಣಕ್ಕೋಸ್ಕರವಾಗಿ ಯುಕ್ತಿಮರಿಕಾ ಒಳಗೆ ವಾದಿರಾಜರು ಇದನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಹಾಗೇನೆ ಅದರ ಒಳಗೆ ಇದ್ದು ಪರಮಾನುಗ್ರಹವನ್ನು ಮಾಡಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಈ ಒಂದು ವಾದಿರಾಜರ
ಆರಾಧನೆಯ ಅಂಗವಾಗಿ ನಡೆದ ಈ ಒಂದು ಗಾನದ ಕಾರ್ಯವನ್ನು ಅಸ್ಮದ್ಗುರು ಅಂತರ್ಗದ ಭಾರತೀರಣ ಮುಖ್ಯಪ್ರಾಣ ಅಂತರ್ಗದ ಸರ್ವೋತ್ತಮನಾದ ಆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣ ಮಸ್ತು. ಇದು ಎಷ್ಟು ಹೇಳಬೇಕು?